ಒಂದು ಇತ್ತು ಸಂದರ್ಭಗಳು ಬರ್ತಿದ್ದವು. ಅದನ್ನು ಅವರು ನೋಡಿ ಗಾಬರಿ ಆದರು, ಇದೆಂತ ಸಮಾಜ ಅಂತ ಹೇಳಿ. ಆವಾಗ ಅವರಿಗೆ ಸಾಹಿತ್ಯ ಪ್ರೇರಣೆ ಆಯಿತು. ಒಂದಿನ ಆ ಹುಡುಗಿ ಅವರನ್ನು ಕರೆದು, ಕೃಷ್ಣ ನನಗೆ ವಿಷ ತಂದು ಕೊಡು, ಇಂತ ಬಾಳ್ವೆ ನನಗೆ ಬೇಡ ಅಂತ ಹೇಳಿ ಹೇಳಿದಾಗ ಆ ಇಡೀ ದಿನ ಅವರಿಗೆ ಆ ದುಃಖ ತಳ್ಳಲಿಕ್ಕೆ ಆಗಲಿಲ್ಲ. ಆವಾಗ ಒಂದು ಕವನ ಅವರಿಗೆ ಸಾಹಿತ್ಯದ ಪ್ರೇರಣೆ ಆಗಿ ಒಂದು ಕವನವನ್ನು ಕೊಡುತ್ತಾರೆ. ಆ ಸಾಹಿತ್ಯದ ಮೊದಲೇ ಕವನ ಅವರದ್ದು, ಸುಡಲೆ ಸುಡು ಜೀವ ಉಡಗಾಡ ಸೇರೇಳು, ಉಡಕದಿರು ಸಂತಸವ ಬಾಳಿನಲ್ಲಿ, ನಡೆಯುವುದು ನನಿಗಿಂದು ಧರ್ಮದಲ್ಲಿ, ಏನಿರೇ ಮರೆಯಾಗಿ ಹಡೆಯುವುದು ಹೊರತಾಗಿ, ಕಾಲವೆನ್ನೆನ್ನುತ್ತ ಕೇಳುತ್ತಿಹರು, ಬಿಡುಗಡೆ ನೆನೆಯಂದೇ ಹೇಳುತ್ತಿರು, ಏನಿರೇ ಮರೆಯಾಗಿ ಹಡೆಯುವುದು ಕವನ ಆಯಿತು. ಅಲ್ಲಿಂದ ಅವರು ಕವನವನ್ನು ಬರೆಯಲು ಪ್ರಾರಂಭಿಸಿದರು. ಮುಂದೆ ಅವರು ಮಾಧ್ಯಮಿಕ ಶಿಕ್ಷಣ ಬಾಗಲಕೋಟೆ ಬಸವೇಶ್ವರ ಹೈಸ್ಕೂಲ್ನಲ್ಲಿ ಆಯಿತು. ಅಲ್ಲಿಯೂ ಅವರು ಕವನಗಳನ್ನು ಬರೆಯುತ್ತಿದ್ದರು. ಅಲ್ಲಿ ಅವರಿಗೆ ರಾಜಕೀಯ ಸ್ವಲ್ಪ ನಾಸು ಹರಡಿಗರದ ಸಂಪರ್ಕ ಬಂತು. ಅಲ್ಲಿಯ ವಿದ್ಯಮಾನಗಳು ಅವರಿಗೆ ಹೊಂದಲಿಲ್ಲ. ಹಾಗಾಗಿ ಮತ್ತೆ ಅವರು ಸಾಹಿತ್ಯಕ್ಕೆ ಬಂದರು. ಮುಂದೆ ಕರ್ನಾಟಕ ಕಾಲೇಜಲ್ಲಿ ಬಂದಾಗ ಅವರ ದರಾ ಬೇಂದ್ರೆ ಅವರ ಸಂಪರ್ಕದಲ್ಲಿ ಬಂದು ಅವರ ಕವನಗಳಲ್ಲಿ ಕಾವ್ಯದಲ್ಲಿ ಅವರ ಪ್ರೇರಣೆ ಹೆಚ್ಚಾಗಿ ಕಂಡು ಬರ್ತದೆ. ದರಾ ಬೇಂದ್ರೆಯವರು ಅವರ ಕವನವನ್ನು ನೋಡಿ ಶಭಾಸಿಗೆ ಕೊಟ್ಟು ಇನ್ನು ಮುಂದೆ ಬೆಳಿ ಅಂತ ಹೇಳ್ತಾ ಇದ್ರು. ಆಮೇಲೆ ಅವರು ಕರ್ನಾಟಕ ಕಾಲೇಜಲ್ಲಿ ಇದ್ದಾಗೆ ಸರಳ ರಗಳ ನಾಟಕ ಸೈರಂದ್ರಿ ಅಂತ ಹೇಳಿ ಒಂದು ಸರಳ ರಗಳ ನಾಟಕವನ್ನು ಬರೆದರು. ಆ ಸರಳ ರಗಳ ನಾಟಕ ಕುವೆಂಪುರ ಅವರ ಸರಳ ನಾಟಕದಿಂದ ಪ್ರೇರಿತವಾಗಿತ್ತು. ಆ ಸೈರಂದ್ರಿ ಆವಾಗಿನ ಅತ್ಯಂತ ಪ್ರಸಿದ್ಧ ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟವಾಯಿತು. ಪ್ರಬುದ್ಧ ಕರ್ನಾಟಕದಲ್ಲಿ ಒಂದು ಲೇಖನ ಪ್ರಕಟ ಆದರೆ ಅದು ಜನರ ಅಚ್ಚುಮೆಚ್ಚಿನ ಮತ್ತು ವಿದ್ವಾಂಸರ ಮೆಚ್ಚಿದ ಕಾದಂಬರಿ ಸರಳ ನಾಟಕ ಎಂದೇ ತಿಳಿಸ ಜನರ ಮೆಚ್ಚುಗೆ ಪಟ್ಟರು. ಅಲ್ಲಿಂದ ಅವರಿಗೆ ಆ ಶಭಾಸಿಗರಿಂದ ಅನೇಕ ಸರಳ ನಾಟಕಗಳನ್ನು ಬರೆಯಲು ಪ್ರಾರಂಭಿಸಿದರು. ಅವರ ಮುಂದೆ ಗೋಕಾಕದ ಕಾಲೇಜ್ ತಮ್ಮ BA/BEd ಮುಗಿಸಿಕೊಂಡು ಗೋಕಾಕದ ಹೈಸ್ಕೂಲ್ನಲ್ಲಿ ಶಿಕ್ಷಕರಾದರು. ಅಲ್ಲಿ ಶಿಕ್ಷಕರಾಗಿ ಅವರ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರು. ಮೊದಲು ಅವರು ಒಂದೆರಡು ಕಾದಂಬರಿಗಳನ್ನು ಬರೆದರು. ಮುಗಿಲ ಮಲ್ಲಿಗೆ, ಕೊನೆಯ ದಾರಿ, ತೆರೆದ ಕಣ್ಣು, ಮಂಜುಳ, ಕಬ್ಬಿದ ಬಳ್ಳಿ, ಈ ಐದು ಕಾದಂಬರಿಗಳನ್ನು ಬರೆದಾಗ ಉತ್ತರ ಕರ್ನಾಟಕದ ಪ್ರಕಾಶಕರು ಮಾತ್ರ ಅದನ್ನು ಪ್ರಿಂಟ್ ಮಾಡಿದರು. ಅದು ಉತ್ತರ ಕರ್ನಾಟಕದ ಓದುಗರಿಗೆ ಮಾತ್ರ ತಲುಪುತ್ತಿತ್ತು. ಈ ಒಂದು ಕಾಲಘಟ್ಟದಲ್ಲಿ ಶ್ರೀ ಶಿವರಾಮ್ ಕಾರಂತರು ಬಂದು, ನೀನು ಗೋಕಾಕಿಗೆ ಬಂದಿದ್ರು, ಗೋಕಾಕದ ನಿಸರ್ಗವನ್ನು ನೋಡ್ಲಿಕ್ಕೆ ಅವರು ಮತ್ತು ಗಭಾ ಕುಲಕರ್ಣಿ ಅವರು ಬಂದಿದ್ದರು. ಶಿವರಾಮ್ ಕಾರಂತ ಹೇಳಿದರು, ಈ ಬರೀ ಕವನ ಕಾವ್ಯ ಬರೆದರೆ ನಿಮ್ದು ಯಾರು ಓದೋದಿಲ್ಲ, ಇನ್ನೂ ಹೆಚ್ಚಿನ ಕಾದಂಬರಿ ಬರೆಯಂತೆ ಅವರೊಂದು ಪ್ರೇರಣೆ ಕೊಟ್ಟರು. ಆ ಪ್ರೇರಣೆಯಿಂದಲೇ ಪುರಾಣಿಕರು ಕಾದಂಬರಿ ಬರೆಯಲು ಪ್ರಾರಂಭಿಸಿದರು. ಇದೇ ಒಂದು ಸಂದರ್ಭದಲ್ಲಿ ಆಗಿನ ಸುಪ್ರಸಿದ್ಧ ಕಾದಂಬರಿಕಾರ ಅನಕೃಷ್ಣರಾಯರು ಪ್ರಸಿದ್ಧ ಕಾದಂಬರಿಕಾರರಾಗಿದ್ದರು. ಅವರು ಒಬ್ಬ ಪ್ರಕಾಶಕರಿಗೆ ಒಂದು ಕಾದಂಬರಿ ಕೊಡಬೇಕಾಗಿತ್ತು. ಆ ಕಾದಂಬರಿ ಕೊಡಲು ಅವರಿಗೆ ಆಗಿರಲಿಲ್ಲ. ಆವಾಗ ಅವರಿಗೆ ನಮ್ಮ ತಂದೆ ಪುರಾಣಿಕರ ನೆನಪಾಗಿ ಕಥೆಗೆ ಒಂದು ಕಾಗದ ಬರೆದು, ಈ ನಿನ್ನ ಕಡೆ ಒಂದು ಕಾದಂಬರಿ ಇದ್ರೆ ಈ ಪ್ರಕಾಶಕರಿಗೆ ಕೂಡಲೇ ಕಳಿಸ್ಕೊಡು, ಅದು ಅದನ್ನು ಪ್ರಿಂಟ್ ಮಾಡ್ತಾರೆ ಅಂತ ಹೇಳಿ ಹೇಳಿದರು. ಆ ಪ್ರಕಾಶಕರು ಹೇಳಿದರು, ಗೋಕಾಕದಿಂದ ಒಬ್ಬ ಕೃಷ್ಣಮೂರ್ತಿ ಪುರಾಣಿಕರು ಒಂದು ಕಾದಂಬರಿ ಕಳಿಸ್ಕೊಡ್ತಾರೆ, ಅದನ್ನು ನೀನು ಪ್ರಿಂಟ್ ಮಾಡು ಅಂತ ಹೇಳಿ. ಅದೇ ಮುತ್ತೈದೆ ಕಾದಂಬರಿ. ಆ ಮುತ್ತೈದೆ ಕಾದಂಬರಿಯನ್ನು ನಮ್ಮ ತಂದೆ ವಿದ್ಯಾನಿಧಿ ಪ್ರಕಾಶನ ಮೈಸೂರು ಅವರಿಗೆ ಕಳಿಸಿದರು. ಅದು ಆ ಬೆಂಗಳೂರಿನ ಪ್ರಕಾಶಕರಿಂದ ಪ್ರಕಟವಾದಂತಹ ಪ್ರಥಮ ಕಾದಂಬರಿ ಮುತ್ತೈದೆ. ಆ ಕಾದಂಬರಿ ಎಷ್ಟು ಜನಪ್ರಿಯ ಆಯ್ತಂದ್ರೆ ಮುಂದೆ ನಮ್ಮ ತಂದೆ ಎಲ್ಲ ಕಾದಂಬರಿಗಳು ಬೆಂಗಳೂರು ಮತ್ತು ಮೈಸೂರು ಪ್ರಕಾಶಕರಿಂದಲೇ ಪ್ರಕಟವಾಗಲು ಪ್ರಾರಂಭವಾದವು. ಮುತ್ತೈದ ಕಾದಂಬರಿಗೆ ಹಾದಿ ತೋರಿಸಿದವರೇ ಶ್ರೇಷ್ಠ ಸಾಹಿತಿ ಅನಕೃಷ್ಣರಾಯರು. ಈ ಮುತ್ತೈದ ಕಾದಂಬರಿಯನ್ನು ಮೆಚ್ಚಿ AVM ಪ್ರೊಡಕ್ಷನ್ದವರು ತಮಿಳು ಮತ್ತು ಮಲಯಾಳದಲ್ಲಿ
ಸಹೋದರಿ ಎಂಬ ಹೆಸರಿನಲ್ಲಿ ಚಲನಚಿತ್ರ ಮಾಡಿದರು. ಎವಿಎಂ ಚಿತ್ರದ ಶ್ರೀ ಬಸವರಾಜ್ ಅವರ ಪತ್ನಿ ಶ್ರೀಮತಿ ಇಂದಿರಾ ಅವರು ಆ ಕಾದಂಬರಿ ಓದಿ ಇಷ್ಟು ಮೆಚ್ಚುಗೆ ಆತಂದ್ರೆ ಅವರಿಗೆ ಅವ್ರು ಈ ಕಾದಂಬರಿ ನಾವು ಸಿನಿಮಾ ಮಾಡಲೇಬೇಕು ಅಂತ ಹೇಳಿ ತಮ್ಮ ಪತಿಗೆ ಗಂಟು ಬಿದ್ದು ಅದನ್ನು ಇಂಗ್ಲಿಷ್ ನಲ್ಲಿ ಭಾಷಾಂತರ ಮಾಡಿ ಎ ಭೀಮಸಿಂಗ್ ಅನ್ನುವ ಬಹು ಪ್ರಸಿದ್ಧ ಡೈರೆಕ್ಟರ್ ತೋರಿಸಿ ತಮಿಳು ಮತ್ತು ಮಲಯಾಳದಲ್ಲಿ ಚಲನಚಿತ್ರ ಮಾಡಿದರು. ಮಾಡಿ ಅದು ಅತ್ಯಂತ ಪ್ರಸಿದ್ಧ ಚಲನಚಿತ್ರವಾಯಿತು. ಅದನ್ನು ಎ ಭೀಮಸಿಂಗ್ ರಾವ್ ಅವರು ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ಕನ್ನಡದ ಎಸ್ ರಾಮನಾಥ ರಾವ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ಅವರು ಎಸ್ ರಾಮನಾಥ ರಾವ್ ಶಿವರಾಮ್ ಅವರ ಬ್ರದರ್. ಹೀಗೆ ಅವರ ಕಾದಂಬರಿ ಬೆಳವಣಿಗೆ ಪ್ರಾರಂಭವಾಯಿತು. ಅವರು ಸುಮಾರು 80 ಕಾದಂಬರಿಗಳನ್ನು ಬರೆದಿದ್ದಾರೆ. 12 ಸರಳ ನಾಟಕಗಳು, ಸುಮಾರು 300 ಕಥೆಗಳು, ಮಕ್ಕಳ ಸಾಹಿತ್ಯ, ಮತ್ತು ಕವನ 3 ಕವನ ಸಂಕಲನಗಳು ಪ್ರಕಟವಾಗಿವೆ. ಅವರ 80 ಕಾದಂಬರಿಗಳು, ಒಂದೊಂದು ಕಾದಂಬರಿಗಳು ಈಗಲೂ ಪುನರ್ಮುದ್ರಣವಾಗುತ್ತಿದೆ. ಅವರ ಮಣ್ಣಿನ ಮಗಳು ಕಾದಂಬರಿಗೆ ಆಗಿನ ಮೈಸೂರು ಸರ್ಕಾರದ ಪ್ರಥಮ ಬಹುಮಾನ ಬಂತು. ಅದು ಕಾದಂಬರಿಗಾಗಿಯೇ ಪ್ರಾರಂಭ ಮಾಡಿದಂತಹ ಒಂದು ಬಹುಮಾನ ಅದು ಅವರ ಮಣ್ಣಿನ ಮಗಳ ಕಾದಂಬರಿಗೆ ಬಂತು. ಅದೇ ವರ್ಷ ಅದೇ ಇದರಲ್ಲಿ ದುರ್ಗಾಸ್ತಮಾನ ತರಾಸು ಅವರ ದುರ್ಗಾಸ್ತಮಾನಕ್ಕೆ 2, ಕನಕರೇ ಅವರ ಸಂಧ್ಯಾ ರಾಗಕ್ಕೆ 3 ಬಂತು. ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಆವಾಗ ಸಾಹಿತಿಗಳಲ್ಲಿ ಮತ್ಸರ ಅಥವಾ ಯಾವ ಭಾವನೆಗಳಿದ್ದಿದ್ದಿಲ್ಲ. ನಮ್ಮ ತಂದೆಗೆ ಮೊದಲ ಬಹುಮಾನ ಬಂದಿದ್ದನ್ನು ತಿಳಿಸಿದವರೇ ಅನಕ್ರವರು. ಈ ಬಹುಮಾನವನ್ನು ನಿರ್ಣಯ ಮಾಡಿದವರು ಎ ಆರ್ ಕೃಷ್ಣಶಾಸ್ತ್ರಿಯವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಈ ಇಬ್ಬರು ವ್ಯಕ್ತಿಗಳು ಆಗಿನ ಸಾಹಿತ್ಯ ವಲಯದಲ್ಲಿ ಅತ್ಯಂತ ಪ್ರಸಿದ್ಧ ಸಾಹಿತಿಗಳು. ಅವರ ವಿಮರ್ಶೆಯನ್ನು ಯಾರು ಅಲ್ಲಗಾರದಂತಹ ಒಂದು ಮೌಲ್ಯವನ್ನು ಅವರು ಹೊಂದಿದ್ರು. ಈ ಮಣ್ಣಿನ ಮಗಳ ಕಾದಂಬರಿ ಸಮಾಜಕ್ಕೆ ಒಂದು ಮಾದರಿಯನ್ನು ಕೊಡುತ್ತದೆ ಅಂತ ತಿಳಿದುಕೊಂಡು ಅದಕ್ಕೆ ಪ್ರಥಮ ಬಹುಮಾನ ಕೊಟ್ಟಿದ್ದರು ಎ ಆರ್ ಕೃಷ್ಣ ಶಾಸ್ತ್ರಿಯವರು. ಮಣ್ಣಿನ ಮಗಳು ಕಾದಂಬರಿ ಒಂದು ರೈತಾಪಿ ಜನರಲ್ಲಿ ಆಗಿನ ಕಾಲದ ಜಮೀನ್ದಾರ ಪದ್ಧತಿಯ ಹೆಣ್ಣು ಮಗಳು ಗಂಡನ ತರುವಾಯ ನಿಂತು ರೈತಾಪಿ ಮಾಡಿದಂತ ಒಂದು ಮಹಾಕಥೆ ಇತ್ತು. ಈ ಮಣ್ಣಿನ ಮಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ 100 ಶತಮಾನೋತ್ಸವದಲ್ಲಿ ಒಂದು ಕೃತಿ ಅಂತ ಹೇಳಿ ಮುದ್ರಣ ಮಾಡಿದ್ದಾರೆ. ಹಲವು ಮುದ್ರಣಗಳಾಗಿವೆ. ಈ ಮಣ್ಣಿನ ಮಗಳು ಕಾದಂಬರಿಯನ್ನು ಶ್ರೀ ಬಿ ಎಸ್ ರಂಗ ಅವರು ಚಲನಚಿತ್ರ ಮಾಡಿದ್ದರು. ಅವರೇ ಅದರ ನಿರ್ಮಾಪಕ ನಿರ್ದೇಶಕರು ಆಗಿದ್ದರು. ಅದರಲ್ಲಿ ಜಯಂತಿ, ಜಯಕುಮಾರ್ ಜಯಂತಿ 2 ಪಾತ್ರ ಮಾಡಿದ್ರು. ಅವೆರಡೂ ಪಾತ್ರಕ್ಕೆ ಅವರಿಗೆ ಒಂದು ಅನೇಕ ಬಹುಮಾನಗಳು ಬಂದವು. ಅವರ ಚಲನಚಿತ್ರದ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಅಂದ್ರೆ ಅವ್ರು ಹೆಚ್ಚಾಗಿ ಬಂದಿದ್ದು ಕಾದಂಬರಿ. ಅವ್ರ ಹೆಚ್ಚು ಕಾದಂಬರಿಗಳು ಕನ್ನಡ ಚಲನಚಿತ್ರಗಳಾಗಿವೆ. ಬೆಳ್ಳಿ ತೆರೆಯಲ್ಲಿ ಕನ್ನಡ ಕಾದಂಬರಿಗಳ ಪರಂಪರೆಗಳನ್ನು ತಂದವರೇ ನನ್ನ ತಂದೆ ಶ್ರೀ ಕೃಷ್ಣಮೂರ್ತಿ ಪುರಾಣಿಕರು. ಅದು ನಾನು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕಂದ್ರೆ ಉತ್ತರ ಕರ್ನಾಟಕದ ಜನರು ಈ ಒಂದು ಮಾತನ್ನು ಎಲ್ಲಿಯೂ ಯಾವ ವೇದಿಕೆಯಲ್ಲಿ ಹೇಳಲು ಹಿಂಜರಿತಾರೆ. ಅವರ 18 ಕಾದಂಬರಿಗಳು ಚಲನಚಿತ್ರಗಳಾದರೂ ಇಡೀ ಹಿಂದೂಸ್ತಾನದಲ್ಲಿ ಅವರು 2 ನಂಬರ್ ಅಥವಾ ಮೊದಲನೇ ನಂಬರ್ದಲ್ಲಿನೂ ಇರಬಹುದು. ಇದನ್ನು ಉತ್ತರ ಕರ್ನಾಟಕದ ಜನ ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಹಿಂದೆ ಸರಿತಾರೆ. ಯಾಕೆ ಹಿಂದೆ ಸರಿತಾರೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಅವರು ಮುತ್ತೈದೆ, ಭಾಗೀರಥಿ, ಮಣ್ಣಿನ ಮಗಳು, ಕುಲವಧು, ಧರ್ಮದೇವತೆ, ಮದುವೆ ಹಾಡು, ದೇವರ ಕೂಸು, ಪಾವನ ಗಂಗಾ, ವಸುಂಧರ, ಸನಾದಿ ಅಪ್ಪಣ್ಣ, ಹಾಲುಂಡ ತವರು, ಸಾವಂತ್ರಿ, ಬೆವರಿನ ಬೆಲೆ, ಅನೇಕ ಚಲನಚಿತ್ರಗಳಾದವು. ಇದು ಕನ್ನಡಕ ಅವರ ಮೊದಲ ಕಾದಂಬರಿ. ಧರ್ಮದೇವತೆ ಕನ್ನಡ ಚಲನಚಿತ್ರದಲ್ಲೇ ಚಲನಚಿತ್ರವಾಗಿದ್ದ ಮೊದಲ ಕಾದಂಬರಿ. ಕನ್ನಡ ಇತಿಹಾಸದಲ್ಲೇ ಅದೊಂದು ಮೈಲುಗಲ್ಲು. ಅದು ಅತ್ಯಂತ ಕರುಣೆ ಕುಟುಂಬ ಕಣ್ಣು ಹೆಸರಿನಲ್ಲಿ ಚಿತ್ರ ರಿಲೀಸ್ ಆಯಿತು. ಅವರ 2 ಚಿತ್ರ ಕುಲವಧು ಕಾದಂಬರಿ ಅತ್ಯಂತ ಪ್ರಸಿದ್ಧವಾದ ಕಾದಂಬರಿ, ಚಲನಚಿತ್ರವಾಯಿತು. ಅದರಲ್ಲಿ ಗದಾ ಬೇಂದ್ರೆ ಅವರ ಯುಗ ಯುವಾದಿ ಕಳೆದಿರುವ
ದರಾ ಬೇಂದ್ರೆಯವರದ ಒಂದು ಹಾಡು ಹಾಗೂ ಅನೇಕ ಕನ್ನಡ ಭಾವಗೀತೆಗಳು ಅಳವಡಿಸಿಕೊಂಡಂತಹ ಚಲನಚಿತ್ರ ಕುಲವದು. ನಂತರ ಅವರದು ಚಲನಚಿತ್ರವಾಗಿದ್ದು ಭಾಗೀರಥಿ. ಭಾಗೀರಥಿ ಅತ್ಯಂತ ಮತ್ತೊಂದು ಪ್ರಸಿದ್ಧ ಕಾದಂಬರಿ ಅದು ಸುಂದರ. ಅದು ನಿರೀಕ್ಷಿತ ಹೆಸರಿನಲ್ಲಿ ಬಿ ನಾಗೇಶ್ ಬಾಬಾ ಅವರು ಚಲನಚಿತ್ರ ಮಾಡಿದರು. ಇದರಲ್ಲಿ ಜಿ ಪಿ ರಾಜರತ್ನಂ ಅವರ ಹಾಡುಗಳಿದ್ದವು. ಇದು ಅತ್ಯಂತ ಕಲ್ಪನಾ ಮತ್ತು ಶ್ರೀನಾಥ್ ಇದ್ದಂಥ ಚಿತ್ರ. ಮದುವೆ ಹಾಡು ದೇವರ ಕೂಸು ಅವರು ಅತ್ಯಂತ ಬಿಳಿಗೆಯ ಜನಜೀವನದ ಕಾದಂಬರಿ. ಅದು ಜಿ ವಿ ಅಯ್ಯರ್ ಅವರು ಅದನ್ನು ಚಲನಚಿತ್ರ ಮಾಡಿದರು. ಅದರಲ್ಲಿ ಕಲ್ಯಾಣ ಕುಮಾರ್ ವಂದನ ಮಾಡಿದರು. ಅದನ್ನು ಅತ್ಯಂತ ಪ್ರಸಿದ್ಧ ಚಲನಚಿತ್ರವಾಗಿ ಮಾಡಿದರು. ಆ ದೇವರ ಕೂಸು ಬಂಗಾರ ಹೆಸರಿನಲ್ಲಿ ಬೆಂಗಳೂರಿನ ಅಲಂಕಾರ ಥಿಯೇಟರ್ನಲ್ಲಿ ಪ್ರಥಮ ಚಿತ್ರವಾಗಿ ರಿಲೀಸ್ ಆಯಿತು. ಅಲ್ಲಿವರೆಗೂ ಅಲಂಕಾರ ಚಲನಚಿತ್ರದಲ್ಲಿ ಕನ್ನಡ ಚಲನಚಿತ್ರಗಳನ್ನೇ ಬಿಡುಗಡೆ ಮಾಡುತ್ತಿದ್ದಿಲ್ಲ. ಈ ಬಂಗಾರ ಚಿತ್ರವನ್ನು ನೋಡಿ ಆ ಮಾಲಕರು ಇದನ್ನು ನನ್ನ ಬಂಗಾರಿ ಚಲನಚಿತ್ರವನ್ನು ಅಲಂಕಾರದಲ್ಲಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ರಿಲೀಸ್ ಮಾಡಿದರು. ಅತ್ಯಂತ ಶತಮಾನೋತ್ಸವ ಕಂಡ ಆ ಬಂಗಾರಿ ಚಲನಚಿತ್ರ. ಒಂದು ಅತ್ಯಂತ ವಿಶೇಷ ಅಂದ್ರೆ ನಮ್ಮ ತಂದೆಯ ಚಲನಚಿತ್ರಗಳನ್ನು ಎಲ್ಲವನ್ನು ಶ್ರೀ ಸುಧನೇ ಕೃಷ್ಣ ಅವರೇ ಪ್ರಥಮವಾಗಿ ಬಿಡುಗಡೆ ಮಾಡುತ್ತಿದ್ದರು. ಇದು ಒಬ್ಬ ಸಾಹಿತಿ ಇನ್ನೊಬ್ಬ ಸಾಹಿತಿಗೆ ತೋರಿಸುವ ಒಂದು ಅತ್ಯಂತ ಹೆಮ್ಮೆಯ ಗುಣವನ್ನು ಅವರು ತೋರಿಸ್ತಾರೆ. ಕೃಷ್ಣ ಅನಕರ ಅವರ ಮನಸ್ಸನ್ನು ತೋರಿಸ್ತಾರೆ. ಅವರು ಪ್ರತಿಯೊಂದು ಚಲನಚಿತ್ರನ ಅವರೇ ಮುಂದಿತ್ತು ರಿಲೀಸ್ ಮಾಡಿಸ್ತಾ ಇದ್ರು. ನಮ್ಮ ತಂದೆಗೆ ಅಗ್ರಿ ಮುಂದೆ ತಂದಂತಹ ಮಹಾ ಸಾಹಿತಿ ಶ್ರೀ ಅನಕರ. ಅನಕರವರ ಬೆಂಬಲ ಇಲ್ಲದಿದ್ದರೆ ನಮ್ಮ ಸಾಹಿತ್ಯ ಕೃಷ್ಣ ಮೂರ್ತಿಕೊಳ್ಳ ಕೃಷ್ಣ ದೊಡ್ಡ ಸಾಹಿತಿ ಆಗ್ತಿದ್ದಿರಲಿಲ್ಲ ಅನ್ನುವಂತ ಹೇಳಲು ಆಗ್ತಾ ಇರಲಿಲ್ಲ. ಅವರ ಕಾದಂಬರಿಯಲ್ಲಿ ಪ್ರೇರಕರಾದ ಶಿವರಾಮ್ ಕಾರಂತರು ಅಷ್ಟೇ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಯಾಕಂದ್ರೆ ಕಾದಂಬರಿ ಬರೆಯಲು ಅವರೇ ಪ್ರೇರಕರಾದರು. ನಮ್ಮ ತಂದೆ 80 ಕಾದಂಬರಿಗಳನ್ನು ಬರೆದಿದ್ದು ಅತ್ಯಂತ ಮಹತ್ವದ ಕಾದಂಬರಿಗಳಂದ್ರೆ ಎಲ್ಲವೂ ಮಹತ್ವದ್ದೇ. ಆದರೆ ಅದರಲ್ಲಿ ಮುತ್ತೈದೆ, ಮನೆ ತುಂಬಿದ ಹೆಣ್ಣು, ಪ್ರಕಟವಾದ ಒಂದೇ ತಿಂಗಳಲ್ಲಿ 5 ಮರುಮುದ್ರಣ ಕೊಂಡಂತ ಕಾದಂಬರಿ ಅದು. ಗವಳುದಾರಿ, ಮಣ್ಣಿನ ಮಗಳು, ವೇಷಧಾರಿ, ಕುಲವದು, ರಂಗರೋಣಿ, ಬಿಂಕದ ಸಿಂಗಾರಿ, ಇದು ಕಾಲೇಜ್ ಜೀವನದಲ್ಲಿ ಹುಡುಗರ ಬಗ್ಗೆ ಬರೆದಂತ ಕಾದಂಬರಿ ಬಹು ಪ್ರಸಿದ್ಧವಾಗಿತ್ತು. ಅವರ 22 ಕಾದಂಬರಿಗಳು ಧಾರಾವಾಹಿಯಾಗಿ ಬಂದಿವೆ. ಹೇಮಂತನ ಮಗಳು ಸುಧಾದಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗಿ ಮೊದಲ ಕಾದಂಬರಿ, ಮುಂದೆ ಅನೇಕ ಕಾದಂಬರಿಗಳು ಸುಧಾದಲ್ಲಿ ಬಂದವು. ಅವರ ಕಾಂಚನ ಕಸ್ತೂರಿ ಮತ್ತು ಹೊನ್ನಾಳ ಕಿಂಕಿಣಿಯ ಒಂದು ಕಾದಂಬರಿ ಪ್ರಜಾವಾಣಿಯ ದೀಪಾವಳಿ ಸಂಚಿಕೆಯಲ್ಲಿ, ಇಡೀ ಕಾದಂಬರಿಯನ್ನೇ ಪ್ರಜಾವಾಣಿಯ ದೀಪಾವಳಿ ಸಂಚಿಕೆಯಲ್ಲಿ ಪ್ರಥಮವಾಗಿ ಉಂಟು ಮಾಡಿದರು. ಇಂತಹ ಎಲ್ಲ ಚೆಂಡನ್ನು ನಮ್ಮ ತಂದೆಗೆ ಅಷ್ಟು ಪಾಪ್ಯುಲಾರಿಟಿ ಇತ್ತು. ಪ್ರಜಾಮತದಲ್ಲಿ 1 ವರ್ಷದವರೆಗೆ 2 ಕಾದಂಬರಿಗಳನ್ನು ಒಂದು ಸಂಚಿಕೆ ಬಿಡದೆ ಮಾಡಿದ್ದು ನಮ್ಮ ತಂದೆಯವರ ಕಾದಂಬರಿ. ಆ 2 ಕಾದಂಬರಿಗಳು ಮಾವು ಮಲ್ಲಿಗ ಹಾಗೂ ವಿದ್ಯಾಸುಂದರಿ. ಇತ್ತೀಚೆಗೆ 2 ವಾರದ ಹಿಂದೆ ಒಂದು ಆರ್ಟಿಕಲ್ ಬರೆದಿದ್ದೆ. ಅವರ ಕಾಂಚನ ಕಸ್ತೂರಿ 1965 ಬರೆದ ಕಾದಂಬರಿ. ಅದು ಕರ್ಮವೀರದಲ್ಲಿ ಧಾರಾವಾಹಿ ಬಂದಿತ್ತು. ಅದು ಇಂದಿನ ರಾಜಕೀಯ ಜೀವನವನ್ನು ಬಿಂಬಿಸುವಂತ ಕಾದಂಬರಿ. ಅದು ಕಾಂಚನ ಮತ್ತು ಕಸ್ತೂರಿ ಎರಡು ಅದರಲ್ಲಿ ಬಿಂಬಿತವಾಗಿದ್ದಂಥದ್ದನ್ನು ಈಗ ನಾವು ದಿವಸ ನೋಡ್ತಾ ಇದ್ದೇವೆ. ಅವರ ರಮಾರಮಣ ಇನ್ನೊಂದು ರಾಜಕೀಯ ಕಾದಂಬರಿ, ಆಗಿನ ಅತ್ಯಂತ ಪ್ರಸಿದ್ಧ ವಾರಪತ್ರಿಕೆ ಜನಪ್ರಿಯ ವಾರಪತ್ರಿಕೆಯಾದ ಬಿ ಎಸ್ ರಾವ್ ಅವರ ಜನಪ್ರಿಯತೆಯಲ್ಲಿದ್ದ ಒಂದು ವಿಶೇಷ ವಾರಪತ್ರಿಕೆಯಲ್ಲಿ ಬಂತು. ಅದು ರಾಜಕೀಯ ಕಾದಂಬರಿ. ಅವರಿಗೆ 22 ಕಾದಂಬರಿಗಳು ಧಾರಾವಾಗಿದ್ದ ನಿಮಗೆ ಹೇಳಿದ್ದೇನೆ. ಇದು ಅತ್ಯಂತ ಹೆಚ್ಚಿನ ಕಾದಂಬರಿ ಧಾರಾವಾಗಿ ಬಂತು. ಅವರ ಅನೇಕ ಕಾದಂಬರಿಗಳು ಪೀಳಿಗೆಯ ಸುತ್ತಮುತ್ತ ಅಥವಾ ಗೋಕಾಕದ ಸುತ್ತಮುತ್ತಲಲ್ಲಿಯೇ ಬರೆದಂತಹ ಕಾದಂಬರಿಗಳು. ಅವರ ಕಾದಂಬರಿ ಸಾವಂತ್ರಿ ಅದು ಚಲನಚಿತ್ರವಾಗಿದ್ದು ಬಿ ಎಸ್ ರಂಗ ಅವರೇ ಚಲನಚಿತ್ರ ಮಾಡಿದರು.
ಗೋಕಾಕದ ಪರಿಸರದಲ್ಲಿ ಮೂಡಿ ಬಂದಂತ ಕಾದಂಬರಿ. ಇದರಲ್ಲಿ ಚಂದ್ರ ಲೋಕೇಶ್ ಅವರು ಹಾಗೂ ಚಂದ್ರಕಲಾ ಅವರಿಗೆ ಭಾಗವಹಿಸಿದ್ರು. ಅವರ ಕಥೆಗಳಲ್ಲಿ ಕಾನೂನ ಕಥೆಗಳು ಅವರು 1946 ಪ್ರಕಟವಾದಂತಹ ಒಂದು ಸಣ್ಣ ಕಥೆ, 12 ಕಥೆಗಳ ಒಂದು ಪುಸ್ತಕ. ಅದು ಒಬ್ಬನೇ ಮೇಲೆ 12 ವಿಷಯ, ಒಬ್ಬನೇ ರಾಮನ ಅನ್ನುವ ಒಂದು ವಿಶೇಷ ಪಾತ್ರದಲ್ಲಿ 12 ಕಥೆಗಳನ್ನು ಬರೆದಿದ್ದರು. ಆ 12 ಕಥೆಗಳು ಬೇರೆ ಬೇರೆ ಆ ಜೀವನದಲ್ಲಿ ಬಂದಂತ ಘಟನೆಗಳು ಬರೆದಿದ್ದರು. ಅದನ್ನು ಶ್ರೀರಂಗದವರು ಬರೆದಿದ್ದು ಅವ್ರು ಬರೆದಿದ್ದರು. ಅದಕ್ಕೆ ರಾಮನ ಕಥೆಗಳು ಕನ್ನಡದಲ್ಲಿ ಒಂದು ಮೈಲುಗಟ್ಟಿನ ಕಥಾ ಸಂಗ್ರಹ. ಇದನ್ನು ಎಲ್ಲರೂ ಓದಲೇಬೇಕಾದಂತಹ ಕಥಾ ಸಂಗ್ರಹ. ಬಿಕ್ರ ಗೋಕಾಕ್ ಅವರು ಕೊಂಡಾಡಿದಂತಹ ಒಂದು ಸಂಗ್ರಹ. ಅವರು ತಂದೆ ಶಿಕ್ಷಕರ ವೃತ್ತಿಯಲ್ಲಿದ್ದರು. ಆ ಶಿಕ್ಷಕರ ವೃತ್ತಿಯಲ್ಲಿದ್ದಾಗ ಅವ್ರು ಹೇಗೆ ಇದ್ದರು ಅನ್ನೋದನ್ನು ಈ ಚಂದ್ರಶೇಖರ್ ಕಂಬಾರ ಅವರು ಒಂದು ಕಡೆ ಬರೀತಾರೆ. ಅವರ ದರ್ಶ ಅವರ ಹೇಗೆ ಶಾಲೆಗೆ ಬರ್ತಿದ್ರು ಅನ್ನೋದನ್ನು ಅವರು ಬರೆದಿದ್ದಾರೆ. ಶುಭ್ರವಾದ ಧೋತ್ರ, ಒಂದು ಕರಿ ಟೊಪ್ಪಿಗೆ, ಕರಿ ಕೋಟ್ ಹಾಕೊಂಡು ಶಾಲೆಗೆ ಬರ್ತಾ ಇದ್ರು. ಅತ್ಯಂತ ಗಂಭೀರವಾಗಿ ಶಾಲೆಗೆ ಬರ್ತಾ ಇದ್ದಾಗ ಅವ್ರು ಶಾಲೆಗೆ ಬರಬೇಕಾದ್ರೆ ಅಲ್ಲಿ ಬಂದಂತ ಹಾದಿಯಲ್ಲಿದ್ದಂತ ಜನ ಸರದು ಅವರಿಗೆ ನಮಸ್ಕಾರ ಮಾಡಿ ಮುಟ್ತಿದ್ರು. ಅಂತ ಒಂದು ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿದಂತವರು ನಮ್ಮ ತಂದೆ ಶ್ರೀ ಪುರಾಣಿಕರು, ಶಿಕ್ಷಕ ಪುರಾಣಿಕರು. ಆ ಶಿಕ್ಷಕ ವೃತ್ತಿಯಲ್ಲಿದ್ದಾಗ ಅವರಿಗೆ ಶ್ರೀ ಚಂದ್ರಶೇಖರ್ ಕಂಬಾರ ಅವರ ಕ್ಲಾಸ್ನಲ್ಲಿ ಕಲಿತಾ ಇದ್ದರು. ಈ ಒಂದು ಸಣ್ಣ ಘಟನೆ ನಾನು ಹೇಳ್ತೇನೆ. ಚಂದ್ರಶೇಖರ್ ಕಂಬಾರ ಅವರು ತಮ್ಮ ಬಡತನದಿಂದ ಶಾಲೆಗೆ ಬರಲು ಆಗ್ತಿರ್ಲಿಲ್ಲ. ಅವರಿಗೆ ಒಂದು 20 ದಿನ ಶಾಲೆಗೆ ಬರಲಿಲ್ಲ. ಅವಾಗ ನಮ್ಮ ತಂದೆ ಅವರಿಗೆ ಒಂದು 4-5 ಸರಿ ಆದರೂ ಹೇಳಿ ಕಳಿಸಿದ್ರು, ಬಾ ಶಾಲೆಗೆ ಬಾ, ನೀನು ನೀನು ಏನಾದ್ರೂ ಕಷ್ಟಿದ್ರೆ ಹೇಳ್ಕೊ ಅಂತ. ಆದರೂ ಅವರು ಬರಲಿಲ್ಲ. ಕಡಿಕ ಚಂದ್ರಶೇಖರ್ ಕಂಬಾರ ಅವರ ತಂದೆ ಇದರಲ್ಲಿ ನಮ್ಮ ಮಗನಲ್ಲಿ ಏನೋ ಇದೆ ಅಂತ ಅವರಿಗೆ ಗೊತ್ತಾಗಿದೆ. ಅದಕ್ಕೆ ಅವರೇ ಕರ್ಕೊಂಡು ಬಂದು ನಮ್ಮ ತಂದೆಗೆ ಭೇಟಿ ಮಾಡಿಸಿದ್ರು. ತಂದೆಗೆ ಕಂಬಾರ ಅವರು ಹೇಳಿದ್ರು, ನನಗೆ ಇಷ್ಟೆಲ್ಲ ಕಷ್ಟ ಇದೆ, ಊಟದ ಪ್ರಾಬ್ಲಮ್ ಇದೆ, ಎಲ್ಲಿ ಇರ್ಬೇಕನ್ನೋ ಪ್ರಾಬ್ಲಮ್ ಇದೆ ಗೋಕಾಕದಲ್ಲಿ, 18 ಮೈಲ್ ನಡೆದು ಬರ್ಲಿಕ್ಕೆ ಆಗುದಿಲ್ಲ ನನಗೆ. ಹೇಳಿದಾಗ ಅವರ ಗುಡಿಯೇ ನಮ್ಮ ಊರಲ್ಲಿ ಇತ್ತು, ಅದು ಗೋಕಾಕದಿಂದ 18 ಕಿಲೋಮೀಟರ್ ದೂರ ಇತ್ತು. ತಂದೆ ಅವ್ರಿಗೆ ಕರ್ಕೊಂಡು ಹೋಗಿ ಒಂದು ಸಾವಳಿಗೆ ಮಠದಲ್ಲಿ ಅವರಿಗೆ ಆಶ್ರಯ ಕೊಡಿಸಿ ಅಲ್ಲೇ ಊಟದ ವ್ಯವಸ್ಥೆ ಮಾಡಿ ಶಾಲೆಯಲ್ಲಿ ಫ್ರೀಶಿಪ್ ಕೊಡಿಸಿದ್ರು. ಇದನ್ನ ಅವರು ಕಂಬಾರ ಅವರು ಯಾವಾಗ್ಲೂ ನೆನಪಿಟ್ಕೊಂಡು ಹೇಳ, ಯಾವಾಗ್ಲೂ ಆದ್ರೂ ಫೋನ್ ಮಾಡ್ದಾಗ ನಮ್ಮ ತಂದೆ ಅವತ್ತು ಹಾದಿ ತೋರಿಸಿದ್ದಿಲ್ಲ ಅಂದ್ರೆ ನಾನು ಈಗ ಎಲ್ಲಿ ಒಂದು ಕ್ಲಾರ್ಕ್ ಆಗಿರ್ತಿದ್ದೆ, ಹಂಪಿ ವಿಶ್ವವಿದ್ಯಾಲಯದ ಹೈ ಚಾನ್ಸ್ ಆಗುವಂತ ಒಂದು ವ್ಯಕ್ತಿತ್ವವನ್ನು ರೂಪಿಸಿದ್ರು ನಿಮ್ಮ ತಂದೆ ಅಂತ ಹೇಳಿ ಈಗಲೂ ನನಗೆ ಫೋನ್ ಮಾಡಿದಾಗ ಮೊದಲೇ ಮಾತಾಡ್ದನ್ನ ಹೇಳ್ತಾರೆ. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಅವರ ಗೆಳೆಯರ ಕಾರಿನಲ್ಲಿದ್ದರಂತೆ. ನಾನು ಕೇಳಿ ಅವರಿಗೆ ಕಣ್ಣು ಮುಂದೆ ಬಂದಿದ್ದು ನಮ್ಮ ಶಿಕ್ಷಕ ಪ್ರಾಣಿಕ. 10 ಮಿನಿಟ್ ಅವ್ರ ನೆನ್ನು ನಾನು ಕಣ್ಣೀರು ಹಾಕಿದೆ ಅಂತ ಹೇಳ್ತಾರೆ. ಬೆಳಗಾವಿಯಲ್ಲಿ ಅವ್ರು ಸನ್ಮಾನ ಮಾಡಿದಾಗ ಆ ಇನ್ವಿಟೇಷನ್ ಕಾರ್ಡ್ನಲ್ಲಿ ಕೃಷ್ಣಮೂರ್ತಿ ಪುರಾಣಿಕರ ಊಟ ಹಾಕಿ ಒಂದು ಗುರು ಶಿಷ್ಯ ಪರಂಪರೆಯನ್ನು ಎತ್ತಿ ಹಿಡಿದಂತವ್ರು ಚಂದ್ರಶೇಖರ್ ಕಂಬಾರ ಅವರು. ಅಂತ ವ್ಯಕ್ತಿತ್ವ, ಅಂತಂತ ಶಿಕ್ಷಕರಾಗಿದ್ದ ನಮ್ಮ ತಂದೆಗೆ. ಅವರು ಮಕ್ಕಳ ಸಾಹಿತ್ಯವನ್ನು ಬರೆದಿದ್ದಾರೆ. ಸುಮಾರು 8 ಮಕ್ಕಳ ಸಾಹಿತ್ಯವನ್ನು ಬರೆದಿದ್ದಾರೆ. ಅದರಲ್ಲಿ ಮದುವೆ ಆಟ, ಕಾಲನ ಕೆರೆ, ಹಳೆಯ ದೇವರ ಆಟ, ಬೆಳ್ವಡಿ ಮಲ್ಲಮ್ಮ, ಬೆಳಗಾವಿ ಚಿಲ್ಲೆ, ಕಿತ್ತೂರ ಚೆನ್ನಮ್ಮ, ವೀರರಾಣಿ ಕಿತ್ತೂರ ಚೆನ್ನಮ್ಮ, ಅವರ ಮದುವೆ ಆಟ, ಕಾಲನ ಕೆರೆ, ಹಳೆಯ ದೇವರ ಆಟ ಧಾರವಾಡ ಆಕಾಶವಾಣಿಗಳಿಂದ ಅಥವಾ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ನಾಟಕಗಳು ಪ್ರಸಾರವಾಗಿದೆ. ಸರಳ ನಾಟಕದ ಬಗ್ಗೆ ನಾನು ಹೆಚ್ಚು ಹೇಳಬೇಕಂದ್ರೆ ಅವರ ಸೈರಂದ್ರಿ ನಾಟಕ ಆ ಕಾಲದಲ್ಲಿಯೇ 1,00,000 ಪ್ರತಿಗಳು ಮಾರಾಟವಾಗಿತ್ತು. ಅವರೇ ಸ್ವತಃ ಆ ಸರಳ ಕಾದಂಬರಿಯನ್ನು ಓದಿ ಜನರಿಗೆ ಹೇಳ್ತಾ ಇದ್ದರು. ಅದು ಸೈರಂದ್ರಿ ನಾಟಕ ಈ ಕರ್ನಾಟಕದ ಅನೇಕ ಶಾಲೆಗಳಲ್ಲಿ ನಾಟಕ ಗೃಹಗಳಲ್ಲಿ ಅಭಿನಯಿಸಿದ್ದಾರೆ. ಸೈರಂದ್ರಿ ಮೈಸೂರು ವಿಶ್ವವಿದ್ಯಾಲಯ, ಪುಣೆ ವಿಶ್ವವಿದ್ಯಾಲಯ, ಧಾರವಾಡ ಕರ್ನಾಟಕದ ವಿಶ್ವವಿದ್ಯಾಲಯದಲ್ಲಿ ಪಠ್ಯಪುಸ್ತಕವೂ ಆಗಿದೆ. ಸೈರಂದ್ರಿಯ ಮುಖ್ಯ ಪಾತ್ರ
ಭೀಮ ಮತ್ತು ಭೀಮನ ಅಂತರಂಗದ ಮೇಲೆ ಬರೆದಂತಹ ಒಂದು ಸೈರಂಧ್ರಿ. ಅದರಲ್ಲಿ ಒಂದು ಅದರಲ್ಲಿ ಅವರು ಒಂದು ಸ್ಟಾರ್ಟ್ ಮಾಡ್ತಾರೆ, ಅವರು 13 ವರ್ಷದಿಂದಲೂ ನನ್ನ ಕಳೆದರೂ ನಾವು ಇನ್ನೂ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಆ ಕೀಚಕನ ವಧೆಯ ಸನ್ನಿವೇಶವನ್ನು ಅವರು ಅತ್ಯಂತ ಸರಳವಾಗಿ ಚಂದವಾಗಿ ಸರಳಗಳಲ್ಲಿ ಬರೆದಿದ್ದಾರೆ. ಅತ್ಯಂತ ಪ್ರಸಿದ್ಧವಾದಂತಹ ನಾಟಕವೂ ಆಗಿತ್ತು. ಅವರು ಎರಡನೇ ನಾಟಕ ರಾಧೆಯ ರಾಧೆಯ ಸರಳರ ಮೇಲೆ ಬರೆದಂತ ಒಂದು ಅತ್ಯದ್ಭುತ ಕಾದಂಬರಿ, ಅತ್ಯದ್ಭುತ ಸರಳಗಳ ನಾಟಕ. ಅದರಲ್ಲಿ ಕುಂತಿ ಹೋಗಿ ಅವನಿಗೆ ಕರ್ಣ ನೀನು ನನ್ನ ಮಗ ಅಂತ ಹೇಳಿದಾಗ ಆದಂತಹ ವ್ಯಕ್ತಿತ್ವದ ಬದಲಾವಣೆಯನ್ನು ಬಹಳ ಚಂದವಾಗಿ ಬರೆದಿದ್ದ ಸರಳರಗಳ ನಾಟಕ ಅದು. ಆದೇನು ಬೆಂಗಳೂರು ಯೂನಿವರ್ಸಿಟಿ ಹಾಗೂ ಮೈಸೂರು ಯೂನಿವರ್ಸಿಟಿಯಲ್ಲಿ ಪಠ್ಯ ಪುಸ್ತಕವಾಗಿದೆ. ದೊರೆಸಾನಿ, ರತಿವಿಲಾಪ, ವಾಸವದತ್ತೆ, ಹರಿಓಂ ಶಂಕರ, ರಾಧಾ ಮಾಧವ, ಉರ್ಮಿಳ, ಅಲಕ ನಿರಂಜನ, ಜಯವೇರಿ ಅವರ ಇತರ ಸರಳಗಳ ನಾಟಕಗಳು. ಅವರ ಅನೇಕ ಕಾದಂಬರಿಗಳು ರೇಡಿಯೋ ರೂಪಕಗಳಾದವು. ಕೌಲುದಾರಿ, ಅಣ್ಣನ ಹೆಂಡತಿ, ಕಲಿತವಳು, ಹಿಮಗಿರಿಯ ಗೌರಿ, ಈ ನಾಟಕ ರೂಪದಲ್ಲಿ ಬಂದಂತ ಕಾದಂಬರಿಗಳು. ಅವರ ಅನೇಕ ಕಾದಂಬರಿಗಳು ಇತರ ಭಾಷೆಯಲ್ಲಿ ಭಾಷಾಂತರ ಆಗಿವೆ. ಇದರಲ್ಲಿ ಮುತ್ತೈದೆ, ನದಿ ಅಪ್ಪಣ್ಣ, ಕಲಿತವಳು, ಅನೇಕ ಇತರ ಕಾದಂಬರಿಗಳು. ಅವರ ಸನಾತಿ ಅಪ್ಪಣ್ಣ ಕಾದಂಬರಿ ರಾಜ್ಕುಮಾರ್ ಅವರ ಕಾಲಘಟ್ಟದಲ್ಲಿ ಅತ್ಯುತ್ತಮ ಒಂದು ನಟನೆ ಚಿತ್ರ. ಇದರಲ್ಲಿ ಬಿಸ್ಮಿಲ್ಲ ಖಾನರ ಶಹನಾಯಿ, ಒಂದು ಬಿಸ್ಮಿಲ್ಲ ಖಾನರು ಒಂದು ಕಡೆ ಹೇಳ್ತಾರೆ, ಆ ಕತೆ ಓದಿ ನಾನು ಆ ಚಿತ್ರಕ್ಕೆ ಶಹನಾಯಿ ಊದಲು ತಯಾರಾದೆ ಅಂತ ಹೇಳುವ ಒಂದು ಆರ್ಟಿಕಲ್ ಅವರು ಬರೆದಿದ್ದಾರೆ. ಅಂತಹ ಒಂದು ದೇವರ ಕೂಸು ಸನಾದಿ ಅಪ್ಪಣ್ಣ ಕಾದಂಬರಿ ಈಗಲೂ ಬಿಳಿಯಲ್ಲಿರುವ ಒಂದು ಸನಾದಿ ಅಪ್ಪಣ್ಣನ ಕಥೆ ಅದು. ಈ ಸನಾದಿ ಅಪ್ಪಣ್ಣ ಬರೆಯಬೇಕಾದ್ರೆ ಒಂದು ಸಣ್ಣ ಅನುಭವವನ್ನು ಹೇಳ್ತೇನೆ. ನಾನು ಬಹಳ ಸಣ್ಣವನಿದ್ದೆ. ನಾನು ಕೂತ್ಕೊಂಡಿದ್ದೆ ಮನೆಯಲ್ಲಿ, ನನ್ನ ತಂದೆ ಅವ್ರ ಜೋಡಿ ಇದ್ದೆ. ನನ್ನ ತಂದೆ ಮನೆಯಲ್ಲಿ ಅಡ್ಡಾಡ್ತಾ ಇದ್ದೆ. ಅದೇ ದಿನ ಮುಂಜಾನೆ ಬೆಂಗಳೂರಿಂದ ಒಂದು ಟೆಲಿಗ್ರಾಮ್ ಬಂದಿತ್ತು ಸುಧಾ ಅವರ MB ಸಿಂಗ್ ಟ್ವಿಟರ್ ಅವರಿಂದ, ಮುಂದಿನ ವಾರದ ಮೊದಲೇ ಕತೆ ನಿಮ್ದು ಒಂದು ಆಗ್ಬೇಕು, ಇವತ್ತೇ ಬರೆದು ಕೊಟ್ಟು ಕೂಡಲೇ ಕಳಿಸಿಕೊಡಿ ಅಂತ. ಅವಾಗ ಏನ್ ಬರೀಬೇಕು ಅನ್ನೋ ವಿಚಾರದಲ್ಲಿ ನಮ್ಮ ತಂದೆ ಓಡಾಡ್ತಾ ಇದ್ರು. ಅವಾಗ ನಮ್ಮ ಮನೆ ಮುಂದೆ ಒಬ್ಬ ಅವಾಗ ಗೋಕಾಕದಲ್ಲಿ ಈರಣ್ಣ ಅಂತ ಒಬ್ಬ ಈ ಎತ್ತುಗಳನ್ನು ತಂದು ಮನೆ ಮುಂದೆ ತಂದು ಬಾರಿಸಿ ಎತ್ತಿನ ಗೋಣ ಹಾಕಿಸಿ ಅದು ನನ್ನ ಬಗ್ಗೆ ಮನೆ ಮುಂದಿನ ಭಿಕ್ಷೆ ಬೀಳ್ತಾ ಇದ್ದ. ಅವ ಬಂದಿದ್ದ, ನನ್ನ ತಂದೆಗೆ ಹೇಳಿದ, ಈ ಈರಣ್ಣ ಮೇಲೆ ಒಂದು ಕತೆ ಬರೀರಿ, ಅದನ್ನೇ ಬರೆದು ಕಳಿಸ್ಬಿಡಿ ಅಂತ. ಅವಾಗ ಅವರಿಗೆ ಕೂಡಲೇ ಸನಾದಿ ಅಪ್ಪಣ್ಣ ಅವರು ಸಣ್ಣವರಿದ್ದಾಗ ನೋಡಿದ್ರೆ ಆ ವ್ಯಕ್ತಿತ್ವ ಅವರಿಗೆ ನೆನಪಾಯಿತು. ಕೂಡಲೇ ಒಂದು ಸನಾದಿ ಅಪ್ಪಣ್ಣ ಕತೆ ಮುಂಜಾನೆ ಒಂದು 2-3 ತಾಸಿನಲ್ಲಿ ಆ ಕತೆ ಬರೋದು. ಆ ಕತೆ ಬರೆದ್ರು ಮತ್ತು ನನಗೆ ಹೇಳಿದ್ರು ಇದನ್ನು ಸುಧಾಕಿ ಇಮಿಡಿಯೇಟ್ಲಿ ಕಳಿಸಿಕೊಡು ಅಂತ. ಸನಾದಿ ಅಪ್ಪಣ್ಣ ಕತೆ ಕಳಿಸಿಕೊಟ್ಟೆ. ಮುಂದೆ ಅದೊಂದು ದಂತಕಥೆನ ಆಗಿ ಹೋಯ್ತದೆ. ಆ ಸನಾದಿ ಅಪ್ಪಣ್ಣ ಸಣ್ಣ ಕತೆ ಒಂದು ಕರ್ಮವೀರದಲ್ಲಿ ಧಾರಾವಾಹಿ ಬಂದು ಪುಸ್ತಕ ಪ್ರಕಟಣೆ ಆಯಿತು, ಒಂದು ಚಲನಚಿತ್ರ ಆಯಿತು. ಸುಮಾರು ಅದರ 10-15 ಮುದ್ರಣಗಳಾದವು. ಈ ಸನಾದಿ ಅಪ್ಪಣ್ಣನ ಸಮಾಧಿ ಈಗಲೂ ಬಿಳಿಗೆಯಲ್ಲಿ ಇದೆ. ಬಿಳಿಗೆಯಲ್ಲಿ ವರ್ಷಕ್ಕೊಮ್ಮೆ ಆ ಸನಾದಿ ಅಪ್ಪಣ್ಣನ ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ಸಣ್ಣ ಕಥೆ ಅದಕ್ಕೆ ಒಂದು ಕಡೆ ನಮ್ಮ ತಂದೆಯವರ ಬಗ್ಗೆ ಹೇಳ್ತಾರೆ, ಯಾಕೆ ಕೃಷ್ಣಮೂರ್ತಿ ಪ್ರಾಣಿಕರ ಕಾದಂಬರಿಗಳು ಪ್ರಸಿದ್ಧವಾದವು ಅಂದ್ರೆ, ಪುರಾಣಿಕರ ಕಾದಂಬರಿಯಲ್ಲಿ ಬರುವ ಪಾತ್ರ ಸಮಸ್ಯೆಗೆ ಸಿಲುಕಿದಾಗ ಅವನು ಅಥವಾ ಅವಳು ಮನಸ್ಸಿನಲ್ಲಿ ಸಂಭಾಷಣೆ ನಡೆಸಿ ಒಂದು ದಾರಿಗೆ ಬರುವ ಪದ್ಧತಿಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಅಪರೂಪ. ಇದು ನಾವು ಅವರೆಲ್ಲ ಕಾದಂಬರಿಗಳಲ್ಲಿ ನೋಡಬಹುದು. ಇನ್ನೊಬ್ಬರ ಹತ್ತಿರ ಹೇಳಿಸುವುದಕ್ಕಿಂತ ಅವರ ಮನಸ್ಸಿನಲ್ಲಿ ಚರ್ಚೆ ಮಾಡಿಸಿ ಒಳ್ಳೆಯದು ಕೆಟ್ಟದ್ದು ತಿಳಿದು ಪಶ್ಚಾತ್ತಾಪ ತಗೊಳ್ಳೋದು ಅವರ ಕಾದಂಬರಿಯ ಜೀವನ. ಜನರು ಸಂಸ್ಕೃತರಾಗಿ ಉಳಿಯುವಂತೆ, ಅದನ್ನು ಉಳಿಸುವಂತೆ, ಅದನ್ನು ರಕ್ಷಿಸಲು ಪ್ರಯತ್ನ ಪಡುತ್ತಲೇ ಬಂದಿದ್ದಾರೆ. ಪುರಾಣಿಕರ ಹೆಸರನ್ನು ಕೇಳಿದ ಓದುಗನಿಲ್ಲ. ಹೀಗಾಗಿ ಅವರ ಕಾದಂಬರಿಗಳು ಬಹು
ಪ್ರಸಿದ್ಧರಾಗಿ ಪ್ರಸಿದ್ಧವಾಗಿ ಜನ ಜೀವನದಲ್ಲಿ ಬರ್ತುವುದು. ಅವರ ಮೇಲೆ ಒಂದು ಆಪಾದನೆಯೂ ಇದೆ. ಅವರು ಹೆಣ್ಣು ಮಕ್ಕಳ ಮೇಲೇನೆ ಹೆಚ್ಚು ಬರೀತಾರೆ, ಬೇರೆ ವಿಷಯ ಇಲ್ಲ. ಅದಕ್ಕೆ ಅವರನ್ನು ಹೇಳ್ತಾರೆ, ನಮ್ಮ ಸಂಸ್ಕೃತಿ ಉಳಿಯಬೇಕಾದ್ರೆ ಹೆಣ್ಣು ಮಕ್ಕಳೇ ಬೇಕು. ಅವರು ತಮ್ಮ ಕೆಲವೊಂದ್ಸರಿ ಅವರನ್ನು ಅವರ ನನ್ನ ಜನವೇ ನನ್ನ ಮನ, ನನ್ನ ಹೃದಯ, ಈ ಹೃದಯದಲ್ಲಿ ತುಂಬಿ ನಿಂತ ಜನಮದ ವಿವಿಧ ವಿಪುಲ ಸಾಮಗ್ರಿ ರಸಭೋಗ್ಯವಾಗಿ ಹೊರಹೊಮ್ಮುವ ಅನುಗ್ರಹ ಸಮಾಜ ಪುರುಷನಾಗಬೇಕೆಂದು ನನ್ನ ಆರೈಕೆ ಆಗಿದೆ. ನನ್ನದಲ್ಲೇ ನನ್ನದು ಸಮಾಜದ್ದು, ನನ್ನ ಸ್ಫೂರ್ತಿ ಸೇವೆಯ ಕಾರಂಜಿಗೆ ಮೂಲ ರಸ ಸಮಾಜ ಬೇರಿನದು. ಈ ಬೇರು ಆಳವಾಗಿ ಭೂಮಿಯಲ್ಲಿ ಪಸರಿಸಿದಂತೆ ಮುಗಿಲ ತುಂಬೆಲ್ಲ ಹರಡಿಕೊಂಡಿದೆ. ಈ ಹಂದರವೇ ಸಾಹಿತ್ಯ ತಪಸ್ಸಿಗೆ ನೆರಳು, ಇದೇ ಆಸರೆ. ಈ ತಂಪಿನಲ್ಲಿ ಸಾಹಿತಿ ಹೃದಯದ ಶಾಂತಿಯನ್ನು ಪಡೆಯುತ್ತದೆ. ಈ ಶಾಂತಿಯ ಪ್ರೇರಣೆಯಾಗಿ ಒಮ್ಮೊಮ್ಮೆ ಹೃದಯದಲ್ಲಿ ತಳಮಳವನ್ನು ಎಬ್ಬಿಸುತ್ತದೆ. ಈ ತಳಮಳವೇ ಕೃತಿ ಸೃಷ್ಟಿಗೆ ಪ್ರಚೋದನೆಯನ್ನು ಕೊಡುತ್ತದೆ. ಜೀವನದ ಶಾಂತಿಯಲ್ಲಿ ತಳಮಳ, ತಳಮಳದ ತೃಪ್ತಿಗಾಗಿ ಸಾಹಿತ್ಯ ಸೃಷ್ಟಿ, ಈ ಸೃಷ್ಟಿಯಲ್ಲಿ ಮತ್ತೆ ಹೃದಯಕ್ಕೆ ಶಾಂತಿ. ಕಾಲಂಬರಿಯ ಲೇಖಕನು ಅನುಭವಿಸುವ ಮಹಾಬೇನೆ ಇದು. ಬೇನೆ ಹೆಚ್ಚಾದಷ್ಟು ಕೃತಿ ಸೃಷ್ಟಿಗೆ ಪೂರ್ಣತೆ. ಲೇಖಕನ ನೋವಿನಲ್ಲಿ ಸಾಹಿತ್ಯ ಕೃತಿ ಸಂತೋಷಜನಕವಾಗಿರುತ್ತದೆ. ಈ ಸಾಹಿತ್ಯ ಸೃಷ್ಟಿ ಶ್ರೇಷ್ಠತೆಯಾಗಿದೆ. ಓದುಗರ ಒಂದೆರಡು ತಾಸಿನ ಸಂತೋಷ ಸಂಸ್ಕಾರಗಳಿಗಾಗಿ ಬರಹಗಾರನು ಹೃದಯದಲ್ಲಿ ಕುಲುಮೆಯಾಗುತ್ತದೆ. ಈ ಅನಂತ ಸಹನೆಯ ಸಾಕಾರ ಮೂರ್ತಿಯಾದ ಕಾದಂಬರಿಕಾರನು ಜೀವನದ ಕಹಿ ಕಷಾಯಗಳನ್ನು ತಾನೇ ಕುಡಿದು ಅಮೃತವನ್ನೇ ಜನಕ್ಕೆ ನೀಡುತ್ತಾನೆ. ಇದು ಅವನ ಮಹತಿ, ಸಾಹಿತ್ಯ ಶ್ರೇಷ್ಠತೆ. ಈ ಮಾತುಗಳನ್ನು 50ನೇ ಕೃತಿಯಾದ ಪಾವನಗಂಗೆಯಲ್ಲಿ ಹೇಳ್ತೇನೆ. ನನ್ನದು ಎಂದರೇನು? ನನ್ನದು ಎನ್ನುವುದು ಹೆಮ್ಮೆಯ ಮಾತು. ಅವನದು ಎಂದರೆ ಮಾತ್ರ ಯೋಗ್ಯ. ನನ್ನದೆಲ್ಲದು ಅವನದು. ನನ್ನ ಸಾಹಿತ್ಯ ಪ್ರೇರಣೆಗೆ ಮೂಲ ಕಾರಣವಾದ ಭಗವಂತನದು. ನನ್ನ ಹೃದಯದಲ್ಲಿ ನೆಲೆಸುವ ತಾಯಿ ಸರಸ್ವತಿಯು. ಈ ಇವರಿಗೆ ಮಾಡಿದ ಸೇವೆಯಿಂದ ನನಗೆಲ್ಲಷ್ಟು ತೃಪ್ತಿ ಇಲ್ಲ. ಇದು ಸಾಲದನ್ನು ಮನಸ್ಸು ಪೆಚ್ಚು ಹೇಳುತ್ತದೆ. ಈ ಜೀವನದ ಜೋಕಾಲಿಯನ್ನು ಜೀಕುವ ಸಮರ್ಥವಾಗಿ ಜೀಕಬಲ್ಲ ಸಾಮರ್ಥ್ಯ ನನಗಿದೆಯೇ? ನಾನು ಇದನ್ನು ಮಾಡಬಲ್ಲೆನೆ ಎಂದು ಅವರು ಹಲವು ಬಾರಿ ಕೇಳಿಕೊಂಡಿದ್ದಾರೆ. ಅವರ ಸಾಹಿತ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಪ್ರೇರಣೆವಾಗುವಂತಹ ಒಂದು ಸನ್ನಿವೇಶವನ್ನು ಅಲ್ಲಿ ಹೇಳ್ತೇನೆ. ಅವರ ತಾಯಿ ಲಕ್ಷ್ಮೀಬಾಯಿ ಓದ್ಲಿಕ್ಕೆ ಇದಕ್ಕೆ ಹೋಗ್ತಿದ್ರು. ಬಾಗಲಕೋಟೆಗೆ ಹೋದಾಗ ರಜೆಗೆ ತಿರುಗಿ ಬಂದಾಗ ನಮ್ಮ ಅಜ್ಜ ಅಜ್ಜಿ ಇಬ್ರು ವೈದಿಕ ಮಂತ್ರಿಂದವರು. ಅವರಿಗೆ ಎಲ್ಲಿ ಹೋದಾಗ ದಾನ ಧರ್ಮ ದಕ್ಷಿಣಗಳು ಬಂದಾಗ ನಮ್ಮ ಅಜ್ಜಿ ಲಕ್ಷ್ಮೀಬಾಯಿ ಅವನು ತೆಗೆದು ಇಡ್ತಾ ಇದ್ರು. ನನ್ನ ತಂದೆ ರಜೆಗೆ ಬಂದಾಗ ಅವುಗಳನ್ನು ಬಿಡಿಸಿ ಕೊಡ್ತಾ ಇದ್ರು. ಅವಾಗ ನಮ್ಮ ತಂದೆ ಹೇಳಿದ್ರು, ನೀನು ಸೀರೆ ಗೀರೆ ಎಲ್ಲ ಹರಡಿರ್ತಾವೆ, ನೀ ಸೀರೆ ತಗೊಂಡು ನಂಗೆ ರೊಕ್ಕ ಬೇಡ ಅಂತ ಅವಾಗ ಹೇಳ್ತಾ ಇದ್ರು. ಅವರು ನನ್ನ ಮಗ ದೊಡ್ಡವನಾಗಬೇಕು ಹೊರತು ನನಗೆ ಸೀರೆ ಮತ್ತೆ ಸಿಗ್ತದೆ, ನೀನು ದೊಡ್ಡವನಾಗು ಅಂತೇಳಿ ನಮ್ಮ ಕೂಡಿಸಿಟ್ಟ ರೊಕ್ಕವನ್ನು ರಜೆ ಬಂದಾಗ ಕೊಡ್ತಾ ಇದ್ರು. ಅವರಿಗೆ ಅದು ಪ್ರೇರಣವಾಗಿ ಹೆಣ್ಣು ಮಕ್ಕಳ ಬಗ್ಗೆ, ತಾಯಿ ಬಗ್ಗೆ, ಅಕ್ಕತಂಗಿಯರ ಬಗ್ಗೆ ಅವರ ಪ್ರೇರಣೆ ಶಕ್ತಿಯನ್ನು ಸಾಹಿತ್ಯದಲ್ಲಿ ತೋರಿಸಿಕೊಡ್ತಾ ಇದ್ರು. ಹೆಣ್ಣು ಸಂಸ್ಕೃತಿವಂತಳಾದ್ರೆ ಸಮಾಜ ಸಂಸ್ಕೃತಿವಂತಾಗ್ತದೆ, ಸಮಾಜ ಸಂಸ್ಕೃತಿವಂತಾದ್ರೆ ದೇಶ ಸಂಸ್ಕೃತಿವಂತಾಗ್ತದೆ ಅನ್ನುವ ಅಭಿಪ್ರಾಯದಲ್ಲಿ ಅವರ ಕಾದಂಬರಿಗಳನ್ನು ಬರೆದರು. ಅದಕ್ಕೆ ಅವರ ಕಾದಂಬರಿಗಳನ್ನು ಮಹಿಳಾ ಓದುಗರು ಬಹಳ ಮೆಚ್ಚಿಕೊಂಡಿದ್ದಾರೆ. ಸಮಾಜದ ಒಂದು ನಾಡಿ ಮಿಡಿತವೇ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳ ನಾಡಿ ಮಿಡಿತದಿಂದನೇ ಸಮಾಜ ಒಂದು ದೇಹದಿಟ್ಟುಕೊಂಡು ಅವರ ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಆ ಕಾದಂಬರಿಗಳು ಅವರಿಗೆ ಶಕ್ತಿಯನ್ನು ತಂದುಕೊಟ್ಟಿತ್ತು. ನಮ್ಮ ತಂದೆಯ ಕಾದಂಬರಿಗಳು ವಿಮರ್ಶೆಗೆ ಒಳಪಡಲಿಲ್ಲ ಅಂತ ಕೆಲವು ಮಂದಿಯ ಈಗಲೂ ಅನಿಸಿಕೆ ಇದೆ. ಆದರೆ ರಾಘವೇಂದ್ರ ಪಾಟೀಲ್ ಒಳ್ಳೆಯ ವಿಮರ್ಶಕರು, ಅವರು ಒಂದು ಕಡೆ ಹೇಳ್ತಾರೆ ಅವರ ಕಾದಂಬರಿಗೆ ವಿಮರ್ಶೆಗಳ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವರು ಜನ ಮೆಚ್ಚಿದ ಕಾದಂಬರಿಕಾರರು. ಅವರ ಕಾದಂಬರಿಗಳನ್ನೇ ಓದಬೇಕು ಹಂಬಲಿಟ್ಟುಕೊಂಡವರು ಜನ. ಅಲ್ಲಿ ನಮ್ಮ ವಿಮರ್ಶೆಗಳು ಯಾವಕ್ಕೂ ಅಲ್ಲಿ ಅವಕಾಶವೇ ಇರಲಿಲ್ಲ ಅಂತ ಒಂದು ಕಡೆ ವ್ಯಕ್ತ ಮಾಡ್ತಾರೆ. ಅವರ ಜೀವನದ ಒಂದೆರಡು ಮೂರು ಘಟನೆಗಳನ್ನು ಅವರು ಒಳ್ಳೆಯ ಈಸುಗಾರರಿದ್ದರು. ಅವರು ಈಸುಗಲ್ಲಿ ಹೋದಾಗ ಒಬ್ಬ ಮುಳುಗ್ತಾ ಇದ್ದಂತೆ ಅವ್ರ ಜೋಡಿ ಅವ್ರ ಗೆಳೆಯ. ಆ ಗೆಳೆಯ ಮುಳುಗಿದಾಗ ಅವರು ಅವನ್ನ ಎತ್ತಿ
ಕೂತ ಎತ್ತಿ ಮೇಲೆ ತಂದು ಮೇಲೆ ಮಲಗಿಸಿ ಕುಡಿದಂತ ನೀರನ್ನು ಹೊರಗೆ ತಂದು ಬಿಟ್ರು. ಹೊರಗೆ ಒತ್ತಿ ಎದೆ ಒತ್ತಿ ಹೊರಗೆ ನೀರು ಬರು ಹಾಕಿ ಮಾಡಿದರು. ಅವ ತಂದೆಗೆ ಬೈಲಿಕ್ಕೆ ನನ್ನ ಯಾಕೆ ನನ್ನ ಬದುಕಿಸಿದಿ? ಅವ್ ನನ್ನ ತಂದೆ ಇದ್ರು ನೀನು ಬದುಕಿಸಿದ್ರೆ ನಿಮ್ಮ ಮನೆಗೆ ಸಂತೋಷ ಆಗ್ತದೆ, ಇಲ್ಲ ನಾ ಬದುಕಿದ್ರು ಸಂತೋಷ ಆಗ್ತದೆ, ನಾ ಹೋದ್ರು ಸಹಿತ ಅವ್ರಿಗೆ ನನ್ ಸಾಯ್ಲಿಕ್ಕೆ ಯಾಕೆ ಹೋದಿ ಅವ್ರು ಬೆಳಿತಿ ಅಂತೇಳಿ ಬೆಳಿತಾರಪ್ಪ ಮಾರಾಯ ನಾನು ಯಾಕೆ ಬದುಕಿಸಿ ಅನ್ನೋ ಒಂದು ಘಟನೆ ಅವ್ರಿಗೆ ನೆನಪಾಗಿ ಅದನ್ನೇ ಕೆಲವೊಂದು ಕಾದಂಬರಿಯಲ್ಲಿ ಬರ್ತದೆ. ಇನ್ನೊಂದು ಘಟನೆ ಇದೆ, ಸನಾದಿ ಅಪ್ಪಣ್ಣ ಒಂದು ಘಟನೆ. ಸನಾದಿ ಅಪ್ಪಣ್ಣ ಅದನ್ನು ಚಲನಚಿತ್ರದಲ್ಲಿ ಬಂದಿದೆ. ಅವನಿಗೆ ಅಷ್ಟು ಒಳ್ಳೆ ಶರಣಾಯ ವಾದಕನಿಗೆ ಸಮಾಜದಲ್ಲಿ ಮನ್ನಣೆ ಇದ್ದಿದ್ದಿಲ್ಲ. ಮದುವೆಯಲ್ಲೆಲ್ಲ ಸಹನ ಓದಿದ್ರು, ಪಂಕ್ತಿಯಲ್ಲಿ ಅವರಿಗೆ ಪ್ರವೇಶ ಇದ್ದಿದ್ದಿಲ್ಲ. ಅದು ಸಿನಿಮಾದಲ್ಲೂ ಚೆನ್ನಾಗಿ ಬಂದಿದೆ. ಅದನ್ನ ನೋಡಿ ಅವ್ರಿಗೆ ಬಹಳ ಕಷ್ಟ ಅನಿಸ್ತಿತ್ತು. ತಮ್ಮ ತಾಯಿ ಹೇಳ್ತಿದ್ರು, ಇಂಥ ಮಹತ್ವ ವ್ಯಕ್ತಿ ಹಿಂಗೆ ಮನೆ ಮನೆಗೆ ಹೋಗಿ ಯಾಕೆ ಭಿಕ್ಷೆ ಬೆಳೆಸ್ತಾನವನು ಅಂತ ಹೇಳಿ, ಆವಾಗ ಸಮಾಜ ಆಗಿತ್ತು ಅಂತೇಳಿ ಅವ್ರ ತಾಯಿ ಹೇಳ್ತಾ ಇದ್ರು. ಅದೇ ಮುಂದೆ ಒಂದು ಅತ್ಯಂತ ರೂಪಿಸಿದ ಕಾದಂಬರಿ ಆಯ್ತು. ಅವ್ರ ಅನೇಕ ಕಾದಂಬರಿಗಳು ಸಮಾಜದ ಇದ್ದಂತ ವ್ಯಕ್ತಿಗಳೇ ಕಾದಂಬರಿಯಲ್ಲಿ ಬಂದವರು. ಅವರು ನೆಲದ ನೆರಳು ಕಾದಂಬರಿಯ ಒಂದು ಘಟನೆ ಹೇಳ್ತೀನಿ. ಅದು ನೆಲದ ನೆರಳು ಗೋಕಾಕ್ ಒಬ್ಬ ಸುಪ್ರಸಿದ್ಧ ಕಲಾವಿದನ ಒಂದು ಕತೆ. ಅವರ ಜೀವನದ ಘಟನೆ ನಡೆದು ಹೋಯಿತು. ಆ ಒಂದು ಘಟನೆ ಇಟ್ಟುಕೊಂಡವರು ನೆಲದ ನೆರಳು ಕಾದಂಬರಿಯನ್ನು ಬರೆದರು. ಆ ನೆಲದ ನೆರಳಲ್ಲಿ ಕಾದಂಬರಿಯ ಮುಕ್ತಾಯಕ್ಕೆ ಆ ನಾಯಕಿಗೆ ಒಂದು ಅಂತ್ಯ ಬರಬೇಕಾಗಿತ್ತು. ಆ ಅಂತ್ಯ ಏನು ಮಾಡಬೇಕು ನಮ್ಮ ತಂದೆಗೆ ಗೊತ್ತಿರಲಿಲ್ಲ. ಹಾಗೆ ಮುಗಿಸ್ಬೇಕು, ಆತ್ಮಹತ್ಯೆ ಮಾಡಿಸ್ಬೇಕು, ಅವಳ ಹೇಗೆ ಸಾಯಬೇಕು, ಅಥವಾ ನಾಯಕಿಯ ಹೇಗೆ ಮುಕ್ತಾಯವಾಗಬೇಕು ಅಂತೇಳಿ ಅವರು ವಿಚಾರ ಮಾಡ್ತಾ ಇದ್ದಾಗ ಒಂದು ಘಟನೆ ನಮ್ಮ ಮನೆಯಲ್ಲೇ ನಡೆದು ಹೋಯ್ತು. ನನ್ನ ಅಕ್ಕ ಗೌರಿ ಪ್ರತಿದಿನ ಅವಳು ಮುಂಜಾನೆ ಎದ್ದು ನೀರು ಕಾಯಿಸುವ ಕೆಲಸ ಅವಳದಿತ್ತು. ಆ ದಿನ ಅವಳು ನೀರು ಮುಂಜಾನೆ 5 ಗಂಟೆಗೆ ಎದ್ದು ನೀರು ಕಾಯಿಸ್ಲಿಕ್ಕೆ ಹೋದಾಗ ಅವಳಿಗೆ ಮೈಗೆ ಬೆಂಕಿ ಎತ್ತಿಕೊಂಡ್ಬಿಟ್ಟು ಬೆಂಕಿ ಸುಮಾರು 80% ಸುಟ್ಟು ಹೋಯಿತು. ಮುಂದಾದ್ರು ಅವಳಿಗೆ ಕರ್ನಾಟಕ ಹೆಲ್ತ್ ಇನ್ಸ್ಟಿಟ್ಯೂಟ್ ಸುಮಾರು 2 ವರ್ಷಗಳವರೆಗೆ ನಡೆಯಿತು. ಅದು ನೆರಳು ಕಾದಂಬರಿಯ ನಾಯಕಿಗೆ ಮುಕ್ತಾಯಕ್ಕೆ ಪ್ರೇರಣೆ ಆಯಿತು. ಆ ನಾಯಕಿನು ಹೀಗೆ ಆ ಮುಕ್ತಾಯವನ್ನು ಅವಳ ಮೈಗೆ ಬೆಂಕಿ ಹಚ್ಚಿಕೊಂಡು ಮುಕ್ತಾಯವಾಗುವ ಹಾಗೆ ಅದು ಮುಕ್ತಾಯವಾಯಿತು. ಈ ಕೆಲವೊಂದು ಘಟನೆಗಳು ಅವರ ಕಾದಂಬರಿಯಲ್ಲಿ ಬಂದು ಹೋಗ್ತವೆ. ಅವರ ಕವಲುದಾರಿ ನಾಟಕ ಮತ್ತು ಕಾದಂಬರಿ ಗೋಕಾಕ್ ಈಗಲೂ ಅತ್ಯಂತ ಪ್ರಮುಖವಾದಂತಹ ಒಂದು ವಿಷಯ ಅದು ಮದ್ಯಪಾನ. ಆ ಮದ್ಯಪಾನ ಅವಾಗ ಬಂದಿತ್ತು, ಬ್ಯಾನ್ ಇತ್ತು. ಅದರ ಕಂಟ್ರಿ ಸರಿ ಕುಡಿದು ಹೇಗೆ ಜನ ಹಾಳಾಗ್ತಾರೆ ಅನ್ನೋ ಬರೆದಂತ ಒಂದು ಕಾದಂಬರಿ. ಆ ಕಾದಂಬರಿ ಓದಿ ಗೋಕಾಕ್ ಒಬ್ಬ ವ್ಯಕ್ತಿ ಹೆಂಡತಿ ಅವನ ಕೈ ಅವನ್ ಹಿಡ್ಕೊಂಡು ಬಂದು ನಮ್ಮ ತಂದೆ ಕಾಲ ಮುಂದೆ ಆಣೆ ಮಾಡಿಸಿದ್ಲು, ಅವ್ರು ಇನ್ ಮುಂದೆ ನಾನು ಕುಡಿಯುದಿಲ್ಲ ಅಂತ ಅನೇಕ ಪ್ರಕರಣಗಳು ನಡೆದು ಆ ಕಬಲ್ದಾರಿ ಕಾದಂಬರಿಯಿಂದ. ಇಂತಹ ಕಾದಂಬರಿಗಳು ಬಹಳ ಬರ್ತಿದ್ದಾರೆ. ಅವರ ಬೆವರಿನ ಬೆಲೆ ಕಾದಂಬರಿ ಒಂದು ಅತ್ಯಂತ ಮಹತ್ವದ ಕಾದಂಬರಿ. ಒಂದು ಘಟನೆಯನ್ನು ಇಲ್ಲಿ ಹೇಳ್ಬೇಕಂತ ನಾನು ಬಹಳ ಬಯಸ್ತೇನೆ. ಬೆವರಿನ ಬೆಲೆ ಕಾದಂಬರಿ ಚಲನಚಿತ್ರ ಮಾಡಬೇಕೆಂದು ಪುಟ್ಟಣ್ಣ ಕಣಗಾಲ್ ಅವರ ಇಚ್ಛೆ ಆಗಿತ್ತು. ಅದು ಬರೆದ ಅವರು ನಮ್ಮ ತಂದೆಗೆ ಒಂದು ಪತ್ರ ಬರೆದಿದ್ದರು. ಈ ಬೆವರಿನ ಬೆಲೆ ಕಾದಂಬರಿ ನನ್ನ ಅಚ್ಚುಮೆಚ್ಚಿನ ಕಾದಂಬರಿ. ಈ ಕಾದಂಬರಿ ಚಲನಚಿತ್ರ ಮಾಡಿ ಅದನ್ನೊಂದು ಪೋಯೆಟ್ರಿ, ಒಂದು ಕರ್ನಾಟಕದ ಚಲನಚಿತ್ರ ಇತಿಹಾಸದಲ್ಲಿ ಒಂದು ಪೋಯೆಟ್ರಿ ಮಾಡ್ತೀನಿ ಅಂತ ಹೇಳಿ ಅದರ ಹಕ್ಕುಗಳನ್ನು ಪಡೆದುಕೊಂಡ್ರು. ಅದರ ಕತೆ ಸಂಭಾಷಣೆ ಗೋಕಾಕ್ನಲ್ಲಿ ಕೂತು ಬರೆದರು. ಅವರು ಎಚ್ ವಿ ಸುಬ್ಬರಾವ್ ಅನ್ನುವ ಒಬ್ಬ ತಂಡೆ ಬೇರೆ ಡೈರೆಕ್ಟರ್ ಗೋಕಾಕದ ಮನೆಯಲ್ಲಿ ಕುಳಿತು ನನ್ನ ತಂದೆ ಮತ್ತು ಸುಬ್ಬರಾವ್ ಅದರ ಸಂಭಾಷಣೆಯನ್ನು ಬರೆದರು. ಆ ಚಿತ್ರದ ಹಾಡುಗಳು ಆದವು. ಅದರಲ್ಲಿ ರಾಜ್ಕುಮಾರ್ ಮತ್ತು ಕಲ್ಪನಾ ಪಾತ್ರ ಮಾಡಬೇಕೆಂಬ ಒಂದು ವಿಷಯನೂ ಆಯಿತು. ಗೋಕಾಕದಲ್ಲಿಯೇ ಚಲನಚಿತ್ರ ಶೂಟಿಂಗ್ ಪ್ರಾರಂಭ ಮಾಡಬೇಕೆನ್ನುವ ದಿನವೂ ನಿರ್ಧಾರವಾಯಿತು. ಆ ನಿರ್ಧಾರದ ದಿನವೇ ಆ ಬೆವರಿನ ಬೆಲೆ ನಾಟಕ ಚಲನಚಿತ್ರ ಆಗಲಿಲ್ಲ. ನನ್ನ ಶೂಟಿಂಗ್ ಕ್ಯಾನ್ಸಲ್ ಮಾಡುವಂತ ಒಂದು ಪ್ರಸಂಗ, ರಾಜಕೀಯ ಪ್ರಸಂಗ ಬಂತು. ರಾಜ್ಕುಮಾರ್ ಅವರು ಆ ದಿನ ಕಲ್ಪನಾ ಬಂದವರು ಹಾಗೆ ತಿರುಗಿ ಹೋದ್ರು.
ಇದ್ರ ಹಿನ್ನೆಲೆ ಒಂದು ರಾಜಕೀಯ ಇತ್ತು. ಆ ಚಲನಚಿತ್ರ ಇನ್ನುವರೆಗೂ ಹಾಗೆ ಬಂದ್ಬಿಟ್ಟಿದೆ. ಪುಟ್ಟಣ್ಣ ಅವರು ಬಹಳ ಮರಿಗೆ ಮರಿಗೆ ಹೇಳಿ ಬರ್ತಾ ಇದ್ರು, ನಾ ಹೆಂಗಾಗಿ ಮಾಡೋದು ಚಿತ್ರ ಮಾಡೋದಕ್ಕೆ. ಅವ್ರು ಹಾಗೆ ಹೀರಿ ಹೋದ್ರು. ಪುಟ್ಟಣ್ಣ ಅವರು ಯಾರಾದ್ರೂ ಶಿಷ್ಯರಿದ್ರೆ ಆ ಕಾದಂಬರಿಯ ಚಲನಚಿತ್ರ ಮಾಡ್ಬೇಕಂದು ನಾನು ಇನ್ನೊಮ್ಮೆ ಈ ಮಾಧ್ಯಮದಿಂದ ಬೇಡಿಕೊಳ್ತೇನೆ. ಯಾಕಂದ್ರೆ ಅದೊಂದು ಅವರ ಕನಸಾಗಿದೆ. ತಂದೆ ಇನ್ನೊಂದು ಎರಡು ಮೂರು ಶಿಕ್ಷಕಿ ವೃತ್ತಿಯಲ್ಲಿ ಘಟನೆಗಳನ್ನ ಹೇಳ್ತೀನಿ. ಅವರು ಪ್ರತಿಯೊಂದು ಕ್ಲಾಸಿಗೆ ತೋರಿಸಿದ್ರು. ಅವರು ಯಾವುದೇ ಕ್ಲಾಸ್ ತಗೊಂಡಾಗ ಹೆಚ್ಚಾಗಿ ಅವರು 10ನೇ 11ನೇ ಕ್ಲಾಸ್ ಹೇಳ್ತಾ ಇದ್ರು. ಅವರಿಗೆ ಕೊನೆಯ ಪೀರಿಯಡ್ಗಳು ಮಾತ್ರ ಕೊಡ್ತಾ ಇದ್ರು. ಯಾಕಂದ್ರೆ ಅವರು ಪ್ರಾರಂಭ ಹಳೆಗನ್ನಡ ಅಥವಾ ಅವ್ರ ಪಾಠ ಪ್ರಾರಂಭ ಮಾಡಿದಾಗ ವಿದ್ಯಾರ್ಥಿಗಳು ಎಲ್ಲಾ ಕ್ಲಾಸಿನ ವಿದ್ಯಾರ್ಥಿಗಳು ಅವ್ರ ಕ್ಲಾಸಿಗೆ ಬರ್ತಾ ಇದ್ರು. ಬಟ್ ಅವ್ರ ಕ್ಲಾಸಿಗೆ 45 ಮಿನಿಟ್ 50 ಮಿನಿಟಿನ ಇದು ಇರ್ತಿರ್ಲಿಲ್ಲ, ಕಾಲಮಿತಿ ಇರ್ತಿರ್ಲಿಲ್ಲ. ಹೀಗಾಗಿ ಕಡೆ ಪೀರಿಯಡ್ ಕೊಟ್ಬಿಡ್ತಾರೆ ಎಷ್ಟೋ ತನಕ ಅವರು ಆದ್ರೂ ಅವ್ರು ಹೇಳ್ತಾ ಹೋಗ್ಲಿ ಅಂತ. ಊರಲ್ಲಿ ಇಷ್ಟು ಹಿಂಗಾಗಿತ್ತಲ್ಲ, ಹುಡುಗ ಬಂದಿಲ್ಲ ಅಂದ್ರೆ ಮನೆಗೆ ಅವತ್ತು ಕೃಷ್ಣಮೂರ್ತಿ ಪುರಾಣಿಕರ ಪುರಾಣಿಕ ಮಾಸ್ತರ್ ಕ್ಲಾಸ್ ಇದೆ ಅನ್ನುವಂತ ಒಂದು ಪದ್ಧತಿ ಬಂದ್ಬಿಟ್ಟಿದೆ. ಅಷ್ಟ ಪ್ರಾಮಾಣಿಕ ಶಿಕ್ಷಕರಾಗಿದ್ದರು ಅವರು. ಒಂದಿನೂ ಇಂತ ಪ್ರಸಿದ್ಧ ಕಾದಂಬರಿಕಾರ ಆದ್ರೂ ಒಂದಿನ 10-15ಕ್ಕೆ ಶಾಲೆಗೆ ಯಾವಾಗಲೂ ಸರಿಯಾಗಿ ಹೋಗ್ತಿದ್ರು. 5:30ವರೆಗೂ ಶಾಲೆಯಲ್ಲಿ ಪಾಠ ಮಾಡಿನೆ ಮನೆಗೆ ಬರ್ತಾ ಇದ್ರು. ನಡುವೆ ಯಾವ ಕ್ಲಾಸು ತಪ್ಪಿಸ್ತಿದ್ದಿಲ್ಲ. ಇಂತ ಒಂದು ಶಿಕ್ಷಕ ಪ್ರವೃತ್ತಿಯನ್ನು ಅವ್ರು ಮಾಡಿಕೊಂಡು ಬಂದ್ರು. ಅತ್ಯಂತ ಪ್ರಸಿದ್ಧ ಶಿಕ್ಷಕರು ಆಗಿದ್ದಾರೆ. ಮತ್ತೊಂದೆರಡು ಮೂರು ವಿಷಯ ಇಲ್ಲಿ ಹೇಳಬೇಕಂದ್ರೆ, ಅವರ ಅನಕರವರು ಮತ್ತು ರಾಜ್ಕುಮಾರ್ ಅವರು ಕೂಡಿಕೊಂಡು ತಂದೆಗೆ ಬೆಂಗಳೂರಿನಲ್ಲಿ ಒಂದು ಮನೆಯನ್ನು ಮಟ್ಟು ಮಾಡಿ ಮನೆ ಕೀಲಿ ಕೈ ಸಹಿತ ಮನೆ ಕಳಿಸಿಕೊಟ್ಟಿದ್ರು. ತಂದೆಗೆ ಹೇಳಿ ಬಾ ಬೆಂಗಳೂರಿಗೆ ಬಾರಿ, ಅಲ್ಲಿ ನಿಮ್ದೆಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಹೇಳಿ ಬಂದಿದ್ರು. ಕಿಲಿಕೆ ಕೊಡ್ಲಿಕ್ಕೆ ಬಂದಿದ್ರು. ತಂದೆ ಹೇಳಿದ್ರು, ನಾನು ಇಲ್ಲೇ ಇರ್ತೇನೆ, ಗೋಕಾಕವೇ ನನ್ನ ಮನೆ, ಗೋಕಾಕ್ ಬಿಟ್ಟು ನಾನು ಎಲ್ಲೂ ಹೋಗುದಿಲ್ಲ, ನಾನು ಇಲ್ಲಿದ್ದ ಇದು ನನ್ನ ಮಣ್ಣು, ನಾನು ಇಲ್ಲೇ ಇರ್ತೀನಿ ಅಂತೇಳಿ ಆ ಆಫರ್ವನ್ನು ಕಿಲಿ ಕಳಿಸಿಕೊಟ್ರು. ಅವರು ಗೋಕಾಕದ ನಿಸರ್ಗದಲ್ಲಿ ಅಷ್ಟು ಪ್ರೀತಿ. ಅದ್ರಿಗೆ ಮೆಚ್ಚಿಕೊಂಡೇ ಅವರೊಂದು ಗಮನವನ್ನು ಬರೆದಿದ್ದಾರೆ. ನಮೀಸುವ ಗೋಕಾವಿಯ ತಾಯಿ ಹೇಳಿ ಒಂದು ಕವಿತೆ ಬರೆದು ಗೋಕಾಕದ ನಿಸರ್ಗದಲ್ಲಿ ಅವರು ಇದ್ರು. 40 ವರ್ಷಗಳು 50 ವರ್ಷಗಳವರೆಗೂ ಬಾಡಿಗೆ ಮನೆಯಲ್ಲಿದ್ದು ಕಡೆಗೆ ಅವರು ರಿಟೈರ್ ಆದ ನಂತರ ಒಂದು ಮನೆ ಅಲ್ಲಿ ಊರ ಜನ ಕೂಡಿ ಒಂದು ಮನೆಯನ್ನು ಕಟ್ಟಿಕೊಟ್ಟು ಇರಿಸಿದ್ರು. ಮನೆ ಹೆಸರು ಆಶೀರ್ವಾದ. ಅವರು ಅನೇಕ ಸಾಹಿತಿಗಳನ್ನು ಬೆಳೆಸಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ಅನೇಕ ವಿದ್ಯಾರ್ಥಿಗಳಿಗೆ ಜೀವನದ ಹಾದಿಯನ್ನು ತೋರಿಸಿಕೊಟ್ಟಿದ್ದಾರೆ. ಅದನ್ನೇ ಚಂದ್ರಶೇಖರ್ ಕಂಬಾರ ತಮ್ಮ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಅವರು ಅನೇಕರಿಗೆ ಮುಂಜಾನೆ ಎದ್ದು ನೋಡುವ ಫೋಟೋ ಕೃಷ್ಣಮೂರ್ತಿ ಪುರಾಣಿಕರದ್ದು, ಸಾಹಿತಿ ಕೃಷ್ಣಮೂರ್ತಿ ಪುರಾಣಿಕರದ್ದು, ಶಿಕ್ಷಕ ಪುರಾಣಿಕರದ್ದು ಅನ್ನೋದು ಇದು ನಮ್ಮ ತಂದೆಯ ವ್ಯಕ್ತಿತ್ವ ಶಿಕ್ಷಣವಾಗಿ. ಅವರ ಸಾಮಾನ್ಯ ಜೀವನ ಇತ್ತು. ಅವರ ಮನೆಯಲ್ಲಿ ನಾವು 7 ಮಂದಿ ಮಕ್ಕಳು, ಒಟ್ಟು 9 ಜನರ ಕುಟುಂಬ. ಆಗಿನ ಕಾಲದಲ್ಲಿ ಅವರಿಗೆ 40 ರೂಪಾಯಿ ಪಗಾರ ಬರ್ತಿತ್ತು. ಅದರಲ್ಲಿ ಅವರು ತಂದೆಗೆ 10 ರೂಪಾಯಿ ಕಳಿಸ್ತಾ ಇದ್ರು. 30 ರೂಪಾಯಿಯಲ್ಲಿ ಸಂಸಾರ ನಡೆಸಬೇಕಾಗ್ತಿತ್ತು. ನನ್ನ ತಾಯಿ ಗಂಗಾಬಾಯಿ ಅವರಿಗೆ ಪೂರ್ಣ ನೆರವಿಗೆ ನಿಂತರು. ತಂದೆ ಮನೆಯಲ್ಲಿ ಶಿಕ್ಷಣ ಕೊಡುವುದನ್ನು ಬೇಡ ಅಂತ ಹೇಳಿದರು. ನೀವು ಬರುವ ರೊಕ್ಕದಲ್ಲಿ ನಾವು ಹೆಂಗಾರು ಮಾಡಿರ್ತೇವೆ, ನೀವು ಸಾಹಿತ್ಯವನ್ನು ಮುಂದುವರಿಸಿದೆ ಅಂತ ಹೇಳಿ ಪ್ರೇರಣೆಯನ್ನು ಕೊಟ್ಟವರು ನನ್ನ ತಾಯಿ ಗಂಗಾಬಾಯಿ. ಅವರು ಅದನ್ನು ನಮ್ಮ ತಂದೆ ಯಾವಾಗಲೂ ನೆನೆಸ್ತಾ ಇರ್ತಾರೆ. ಇಲ್ಲಿ ಒಂದು ಘಟನೆ ಹೇಳ್ತೇನೆ. ಅವಾಗ ಮುಲ್ಲಾ ಅಂತ ಒಬ್ಬರು ತಹಸೀಲ್ದಾರ್ ಗೋಕಾಕದಲ್ಲಿದ್ದರು. ಅವರ ಮಗಳು ಕನ್ನಡ ಕಲಿಯಬೇಕಂತ ಇತ್ತು. ಅವರು ನಮ್ಮ ತಂದೆಗೆ ಹೇಳಿ ಕಳಿಸಿದ್ರು, ನೀನು ಬಂದು ನಮ್ಮ ಮಗಳಿಗೆ ನಮ್ಮ ಮನೆಯಲ್ಲಿ ಶಿಕ್ಷಣ ಕೊಡಬೇಕು. ಅವ್ರು 2-3 ಸಲ ಹೇಳಿ ಕಳಿಸಿದ್ರು, ನಮ್ಮ ತಂದೆ ಹೋಗುದಿಲ್ಲ, ನನ್ನ ಕೆಲಸ ಇಲ್ಲ, ನನ್ನ ಕೆಲಸ ನಿಮ್ ಕೆಲಸಿದ್ರೆ ನಮ್ಮ ಮನೆಗೆ ಬನ್ನಿ ಹೇಳಿ ಕಳಿಸಿದ್ರು. ಆ ಕಾಲದಲ್ಲಿ ಅಂದ್ರೆ ಅಷ್ಟು ಅಷ್ಟು ಹೋಗ್ತಿಲ್ಲಿದ್ರು. ತಹಸೀಲ್ದಾರ್ ಮನೆಗೆ ಬಂದ್ರು, ಹೇಳಿದ್ರು, ಇಲ್ಲ ನಮ್ಮ ಮಗಳಿಗೆ ನೀವು
ಮನೆಯಲ್ಲಿ ಕನ್ನಡ ಕಲಿಸ್ಬೇಕು, ನಮ್ಮ ತಂದೆ ಇಲ್ಲ ಅಂತ ಹೇಳಿದ್ರು. ನೀವು ಇಲ್ಲ ನಾ 500 ರೂಪಾಯಿ ಕೊಡ್ತೀನಿ ಅಂತ, ಆಗಿನ ಕಾಲದಲ್ಲಿ ನಿಮ್ಗೆ 500 ರೂಪಾಯಿ ಕೊಡ್ತೀನಿ ತಿಂಗಳ ಬಂದ್ರೆ ಶಿಕ್ಷಣ ಕಲಿಸ್ ತಂದೆ ಹೇಳಿದ್ರು. ಇಲ್ಲ ಅವಳಿಗೆ ಶಿಕ್ಷಣ ಕಲಿಬೇಕಂತ ಆಸಕ್ತಿ ಇದ್ರೆ ನಮ್ಮ ಮನೆಗೆ ಬರಲಿ, ಯಾವಷ್ಟು ನೀವು ರೂಪಾಯಿ ಕೊಡೋದು ಬೇಡ, ನಾನು ಕಲಿಸ್ತೇನೆ ಅವಳು ಕನ್ನಡ ಅಂತ ಹೇಳಿ. ಇದು ಅವರ ಕನ್ನಡ ಬಗ್ಗೆ ತಮ್ಮ ವ್ಯಕ್ತಿತ್ವ ಬಗ್ಗೆ ಇದ್ದಂತ ಒಂದು ಗೌರವ ಇತ್ತು. ಅವಳಿಗೆ ಮನೆಗೆ ಬಂದ್ಲು ಕಲಿತು ಬರ್ಲು, ಯಾವ ಅಮೌಂಟ್ ಯಾವುದೇ ರೊಕ್ಕದ ಆಸೆ ಇಲ್ಲಿ ಅವಳಿಗೆ ಕಲಿಸಿ, ಅವಳಿಗೆ ಕನ್ನಡ ಕಲಿಸಿ ಹೋದ್ರು. ಇದು ಒಂದು ನಮ್ಮ ತಂದೆಯ ಒಂದು ಪದ್ಧತಿ ಆಗಿದೆ. ಮನೆಗೆ ಯಾವುದೇ ಶಿಕ್ಷಕ ಹುಡುಗ ಬಂದ್ರೆ ಅವನಿಗೆ ಶಿಕ್ಷಣ ಹೇಳ್ತಾ ಇದ್ರು. ಮುಂಜಾನೆ 4 ರಿಂದ 9 ರವರೆಗೆ ಬರಿತಾ ಇದ್ರು. ಮುಂದೆ 4 ಎದ್ದು 7 ಗಂಟೆಗೆ ಎದ್ದು ಚಹಾ ಕುಡಿದು ಅದರಲ್ಲಿ ಕೂತ್ರೆ 7:30 ತನಕ ಬರಿತಾ ಇದ್ರು. ಆಮೇಲೆ ಮತ್ತೊಂದು ಕಪ್ಪು ಚಹಾ ಕುಡಿದು ಆವಾಗಿನ ಸಿಲೋನ್ದಲ್ಲಿ ಸೈಗಲ್ದ ಒಂದು ಹಾಡ ಕೇಳ್ತಾ ಇದ್ರು. ಪ್ರತಿದಿನ ಅವ್ರದೊಂದು ಪದ್ಧತಿ ಇತ್ತು. ಆ ಸೈಗಲ್ ಹಾಡ ಕೇಳಿ ಮತ್ತೆ 8ರಿಂದ 9 ತನಕ ಬರಿತಾ ಇದ್ರು. 9ಕ್ಕೆ ಎದ್ದು ಸ್ನಾನ ಮಾಡಿ ಊಟ ಮಾಡಿ ಶಾಲೆಗೆ ಹೋಗ್ತಿದ್ರು. ಇದು ಅವರ ಜೀವನ ಪರ್ಯಂತ ನಡೆಕೊಂಡು ಬಂದಂತ ಒಂದು ಪದ್ಧತಿ ಇತ್ತು. ಎಂದೂ ಅವರು ಬೇರೆ ರಾತ್ರಿ ಬರೆಯೋದಾಗ್ಲಿ ಮಧ್ಯಾಹ್ನದಲ್ಲಿ ಬರೆಯೋದಾಗ್ಲಿ ಮಾಡ್ತಾ ಇರ್ಲಿಲ್ಲ, ಮುಂಜಾನೆ ಮಾತ್ರ ಬರೀತಾ ಇತ್ತು. ಅವರ ಊಟದ ಪದ್ಧತಿನೂ ಬಹಳ ಸರಳ ಇತ್ತು. ಈ ದಿವಸ 2 ಬಕ್ರಿ ಅಂದ್ರೆ ರೊಟ್ಟಿ, ಒಂದು ಹೆಸರು ಬೆಳೆತಲ್ಲೇ ಕವಿ ಹಾಗೂ ತೊಪ್ಪಲ ಪಲ್ಯ, ಅಷ್ಟೇ ಅವ್ರದ್ದು 2 ಇವತ್ತು ಊಟ. ಮಕ್ಕಳ ಮೇಲೆ ಬಹಳ ಪ್ರೀತಿ ಇರ್ತಿತ್ತು. ವಾರಕ್ಕೆ 2 ದಿನ ಅವರು ರಜೆ ಬರೀತಾ ಇದ್ದಿದ್ದಿಲ್ಲ, ರವಿವಾರ ಮತ್ತು ಗುರುವಾರ. ಗುರುವಾರ ಯಾಕಂದ್ರೆ ಮುಂಜಾನೆ ಶಾಲೆ ಇರ್ತಿತ್ತು, ಅವ್ರು ಬರಿತಾ ಇರಲಿಲ್ಲ. ಮಧ್ಯಾಹ್ನದಲ್ಲೆಲ್ಲ ನಮ್ಮ ಜೋಡಿ ಹುಡುಗರ ಜೋಡಿ ಕೂತು ಆಟ ಆಡೋದು, ನಮಗೆಲ್ಲ ಇಸ್ಪೀಟ್ ಕಲಿಸಿದವರು ನಮ್ಮ ತಂದೆ. ಅಂದ್ರೆ ನಮ್ಮ ಜೋಡಿ ಕೂತ್ಕೊಂಡು ಮಾತಾಡಿ ಅನೇಕ ಕಾದಂಬರಿಗಳ ಬಗ್ಗೆನೂ ಅವ್ರು ಚರ್ಚೆ ಮಾಡ್ತಿದ್ರು. ಮುಕ್ತ ಹೆಂಗ್ ಮಾಡ್ಬೇಕು, ಅದ್ ಹೆಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅನ್ನೋದು ನಮ್ಮ ಜೋಡಿ ಮಾತಾಡ್ತಿದ್ರು. ಕೆಲವೊಂದು ವಿಚಿತ್ರ ಹವ್ಯಾಸವನ್ನು ಇತ್ತು ಅವರಿಗೆ. ಒಂದು ಕಾದಂಬರಿ ಮುಗಿದ ಕೂಡಲೇ ಅವರು ತಲೆ ಬಹಳ ಸೆಳಿತಿತ್ತು. ಒಂದು ಆಗಿನ ಕಾಲದಲ್ಲಿ ಒಂದು ಇಡ್ಲಿ ಒಲೆ ಮಾಡಿ ಇಡ್ಲಿ ಒಲೆ ಮೇಲೆ ತಲೆ ಕಾಯಿಸಿ ಬಿಡ್ತಾ ಇದ್ರು. ಆ ತಲೆಗೆ ಈ ಶುಂಠಿ ಮತ್ತು ಶುಂಠಿ ಬೇರೆಯನ್ನು ತೆಗೆದು ತಲೆಗೆ ಬಡ್ಕೊಳ್ತಾ ಇದ್ರು. ಆಕ್ಚುಲಿ ತಲೆಗೆ ಬಡ್ಕೊಂಡು ನಿಗಿ ಕೆಂಡದಲ್ಲಿ ತಲೆ ಕಾಯಿಸಿ ಬಿಡ್ತಾ ಇದ್ರು. ತಲೆ ಬಿಗಿದಾಗ ಅವರಿಗೆ ಒಂದು ತರದ ರಿಲೀಫ್ ಸಿಗ್ತಾ ಇತ್ತು. ಒಂದು ಕಾದಂಬರಿ ಬರಲಿದ್ದಾರೆ, ಮತ್ತೊಂದು ಕಾದಂಬರಿ ಬರೀಲಿಕ್ಕೆ ಒಂದು ಪ್ರೇರಣೆ ಆಗ್ತದೆ. ಇದು ನಾನು ನಮ್ಮ ಕೆಲಸ ಆಗ್ತಿತ್ತು. ನಾ ಇಡ್ಲಿ ಒಲೆ ತರೋದು, ನೈ ಆ ಶುಂಠಿ ತೆಗೆದು ಅವ್ರ ತಲೆಗೆ ಕೊಡೋದು, ಹತ್ತು ತಲೆಗೆ ಹತ್ತೋದು, ಇದೆಲ್ಲ ನಾವು ಅಂದ್ರೆ ಅಷ್ಟು ತಲೆ ಅವ್ರು ಸಿಡ್ತಾ ಇತ್ತು. ಒಂದು ಕಾದಂಬರಿ ಬರೀಲಿಕ್ಕೆ ಅವ್ರು ಸುಮಾರು 15-20 ದಿವಸ ತಗೋತಾ ಇದ್ರು. ಅದ್ರ ಮೊದಲೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ರು. ಈ ಎಷ್ಟು ಅಧ್ಯಾಯ ಬರೀಬೇಕು, ಎಷ್ಟು ಅಧ್ಯಾಯದಲ್ಲಿ ಆ ಕಥೆ ಮುಗಿಬೇಕು, ಅದನ್ನೆಲ್ಲ ಅವ್ರು ಬರೆದಿಡ್ತಾ ಇದ್ರು. ಅದನ್ನು ನಾನು ಈಗ ಸಂಗ್ರಹಿಸಿ ನನ್ನ ಹತ್ತಿರ ಇಟ್ಕೊಂಡಿದ್ದೆ. ಅವರ ಕೊನ್ನಾರ ಕಿಂಕಿಣಿ ಕಾದಂಬರಿ ನಾ ಹೇಳಿದೆ, ಮೊದಲು ಹೇಳಿದ್ದೀನಿ, ಪ್ರಜಾವಾಣಿಯಲ್ಲಿ ದೀಪಾವಳಿ ಸಂಚಿಕೆಯಲ್ಲಿ ಬಂತು. ಅದು ಆ NB ಸಿಂಗ್ ಅವರು ಅವರಿಗೆ ಒಂದೇ ವಾರದಲ್ಲಿ ಬರೆದು ಕೊಡ್ಬೇಕಂತ ಹೇಳಿ, ಮುಂದಿನ ಒಂದು ವಾರದಲ್ಲಿ ಬರೆದು ಕೊಡ್ಬೇಕು, ಒಂದು ವಾರದಲ್ಲಿ ನಾವು ಅದನ್ನು ಪ್ರಿಂಟ್ ಮಾಡಿ ದೀಪಾವಳಿ ತರಬೇಕಂತ ಹೇಳಿ ಪೂರ್ಣ ಕಾದಂಬರಿಯೇ ಬೇಕು ಅಂತ ಹೇಳಿ. ನಮ್ಮ ತಂದೆ ವಿಚಾರ ಮಾಡಿ ಒಂದು 150 ಪುಟಗಳ ಕಾದಂಬರಿಯನ್ನು 8 ದಿವಸದಲ್ಲಿ ಬರೆದು ಕೊಟ್ಟರು. ಕಲಿಸುವ ಜವಾಬ್ದಾರಿ ನಂದೇ ಇತ್ತು, ಕಲಿಸಿಕೊಟ್ಟೆ. ಪ್ರಜಾವಾಣಿಯಲ್ಲಿ ಧಾರಾವಾಹಿ ಪ್ರಕಟ ಆಗಿದೆ. ನಡುವೆ ಒಮ್ಮೆ ಹೇಳಿದೆ, ಸಮಾಜದ ಒಂದು ಸಣ್ಣ ಘಟನೆಗಳೇ ಒಂದು ಕಾದಂಬರಿಗಳೇ ಹಾಗೆ ಪ್ರೇರಣೆ ಆದರು. ಅವರ ಹಾಲುಂಡ ತವರ ಕತೆ ಕರ್ಮವೀರ ದೀಪಾವಳಿ ಸಂಚಿಕೆ 1972 ಸಣ್ಣ ಕತೆ ಪ್ರಕಟ ಆಯ್ತದೆ. ಅತ್ಯಂತ ಅದು ತವರಿನ ಬಳ್ಳಿ ಬೆಳೆಯಲಿ ಅಂತ ಹೇಳಿ ಒಂದು ಹೆಸರಿನಲ್ಲಿ ಆ ಸಣ್ಣ ಕತೆ ಪ್ರಿಂಟ್ ಆಯ್ತು. ಅದೇ ಹೇಳಿ ಹೇಳಿಕೊಂಡು ಒಂದು ಒತ್ತಾಯದ ಮೇಲೆ ಧಾರಾವಾಹಿ ಬರೆದರು. ಅದೇ ಹಾಲುಂಡ ತವರು ಆಯ್ತು. ಆ ಕರ್ಮವೀರದಲ್ಲಿ ಹಾಲುಂಡ ತವರು ಧಾರಾವಾಹಿ ಬಂತು. ಆಮೇಲೆ ಅದೇ ಚಲನಚಿತ್ರ ಆಯ್ತು. ಹಾಲುಂಡ ತವರು ಚಲನಚಿತ್ರ ಅತ್ಯಂತ ಪ್ರಸಿದ್ಧ ಚಲನಚಿತ್ರವಾಗಿ ಹೋಯಿತು. ಹೀಗೆ ಅವರು ಸಣ್ಣ ಸಣ್ಣ ಸಮಾಜಗಳ ಘಟನೆ ತಗೊಂಡು ಬರೆದಿದ್ದೇ ಒಂದು ಭರತ ಕಾದಂಬರಿಗಳಾಗಿ ಬಂದಿತ್ತು. ಅವರ ಈ ರೈತಾಪಿ ಜನರ ಮೇಲೆ ಬರೆದಂತಹ 5-6 ಕಾದಂಬರಿಗಳು ಅತ್ಯಂತ ಪ್ರಸಿದ್ಧ ಆಗಿವೆ. ಒಂದು ಮೊದಲೇ ಕಾದಂಬರಿ ಬೆವರಿನ ಬೆಲೆ, ಅದರಲ್ಲಿ ಒಂದು ರೈತ ಹೇಗಿರ್ಬೇಕು, ರೈತ ಹೇಗೆ ಮಾಡ್ಬೇಕನ್ನೋದೊಂದು ಕಲ್ಪನೆಯನ್ನು ಕೊಟ್ಟಿದ್ರು. ಅದರಲ್ಲಿ ಒಬ್ಬ ಬ್ರಾಹ್ಮಣ ಯುವಕ
ರೈತಾಪಿ ಮಾಡಬೇಕು ಅನ್ನುವ ಒಂದು ಉದ್ದೇಶ ಇಟ್ಟುಕೊಂಡು ಬರೆದಿದ್ರು. ಆಮೇಲೆ ಮಣ್ಣಿನ ಮಗಳು ಅತ್ಯಂತ ಪ್ರಸಿದ್ಧವಾದ ಕಾದಂಬರಿ, ತುಂಬಿದ ಮನೆ, ಬಿರದ ಭೂಮಿ, ಹಸಿರನಲ್ಲ, ಈ ಮೂರು ಕಾದಂಬರಿಗಳ ಸಂಪುಟ ಅವರ ಅತ್ಯಂತ ಪ್ರಸಿದ್ಧವಾದಂತ ರೈತಾಪಿ ಜನರ ಮೇಲೆ ಬರೆದಂತ ಕಾದಂಬರಿಗಳು. ಅದು ನಮ್ಮ ಗೋಕಾಕದ ಒಂದು ಮನೆ ಎದುರಿಗಿದ್ದಂತ ರೈತಾಪಿ ಜನರ ಕತೆ. ಮೊದಲು ಹೇಗೆ ತುಂಬಿದ ಮನೆ ಆಗಿತ್ತು, ಆಮೇಲೆ ಹೇಗೆ ಬಿರುಕು ಆಯಿತು, ಆಮೇಲೆ ಮತ್ತೆ ಅವರು ಒಟ್ಟಾದಾಗ ಹಸಿರಿನೆಲ್ಲ ಹೇಗಾಯ್ತು ಅನ್ನೋದನ್ನು ಅತ್ಯಂತ ಸಮರ್ಪಕವಾಗಿ ಬರೆದಂತ ಕಾದಂಬರಿಗಳು ಮೂರು. ಅದನ್ನು ಅನೇಕ ಜನ ಮೆಚ್ಚಿಕೊಂಡು ಬರೆದಿದ್ದರು. ಗಿರಡಿ ಗೋವಿಂದರಾಜ್ ಸಹಿತ ಅತ್ಯಂತ ಕಠಿಣ ವಿಮರ್ಶಕರಾದಂತ ಗಿರಡಿ ಗೋವಿಂದರಾಜರು ಅದರ ಬಗ್ಗೆ ಅತ್ಯಂತ ಹೆಮ್ಮೆಯಿಂದ ಬರೆದಿದ್ದಾರೆ. ಕುಂಬಾರ ಅವರ ಪತ್ನಿ ತೀರುಕ್ಕಿಂತ ಮೊದಲು ನನಗೆ ಒಂದು ಪತ್ರ ಬರೆದಿದ್ದರು, ಈ ಮೂರು ಕಾದಂಬರಿಗಳು ನನಗೆ ಇನ್ನೊಮ್ಮೆ ಕಳಿಸಿಕೊಡಿ, ನನಗೆ ಪದೇ ಪದೇ ಓದಬೇಕು ಅನ್ನೋ ಹಂಬಲ ಇದೆ ಅಂತೇಳಿ ಬರೆದಂತ ಮೂರು ತುಂಬಿದ ಮನೆ, ಬೆರು ಹಸಿನಲ್ಲಿ ಕಳಿಸಿಕೊಂಡಿದ್ದರು. ಈ ಶಾಲಾ ವಿದ್ಯಾರ್ಥಿಗಳ ಬಗ್ಗೆ ಬರೆದಂತ ಮೂರು ಕಾದಂಬರಿಗಳು ರಂಗರೋಹಿಣಿ, ಬಿಂಕರ್ ಸಿಂಗಾರಿ, ಕಹಿಜೇನು. ರಂಗರೋಹಿಣಿಯಲ್ಲಿ ವಿದ್ಯಾರ್ಥಿ ಜೀವನ, ಬಿಂಕರ್ ಸಿಂಗಾರಿಯಲ್ಲಿ ಕಾಲೇಜ ಜೀವನ, ಕಹಿಜೇನದಲ್ಲಿ ಕಾಲೇಜ ಜೀವನದ ನಂತರ ಜೀವನ ಬರಕ್ಕೆ ಬರೆದಂತ ಮೂರು ಕಾದಂಬರಿಗಳು ಅತ್ಯಂತ ಪ್ರಸಿದ್ಧ ಕಾದಂಬರಿಗಳು, ರಂಗರೋಹಿಣಿ, ಬಿಂಕರ್ ಸಿಂಗಾರಿ, ಕಹಿಜೇನು. ಅವರ ಮಗಳು ಗೌರಿ ಸುಟ್ಟುಕೊಂಡ ಕರ್ನಾಟಕ ಹೆಲ್ತ್ ಇನ್ಸ್ಟಿಟ್ಯೂಟ್ ನಲ್ಲಿ ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ. ಅಲ್ಲಿ ಒಂದು ಎರಡು ಕಾದಂಬರಿ ಬರುತ್ತೆ, ಕಲ್ಯಾಣಧಾಮ ಮತ್ತು ಸವಿತಾ ಸತ್ಯವತಿ, ಡಾಕ್ಟರ್ ಮತ್ತು ನರ್ಸ್ಗಳ ಜೀವನ ಬರೆದ ಕಾದಂಬರಿ ಎರಡುಗಳು ಅತ್ಯಂತ ಜನಪ್ರಿಯ ಕಾದಂಬರಿಗಳು. ಅವರು ಮತ್ತೊಂದು ಕಾದಂಬರಿ ಅಣ್ಣನ ಹೆಂಡತಿ, ಇಲ್ಲಿ ಒಂದು ಅಣ್ಣನ ಹೆಂಡತಿ ಕಾದಂಬರಿ ಅತ್ಯಂತ ಜನಪ್ರಿಯ ಆಯ್ತು, ಬಹಳ ಮಾರಾಟ ಆಯ್ತು. ಅದು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಬಿರುಕು ಬಂತು, ನಮ್ಮ ಕಾಕನ ಹೆಂಡತಿ ನಮ್ಮ ತಂದೆಯ ಮೇಲೆ ಒಂದು ಆಪಾದನೆ ಮಾಡಿಬಿಟ್ರು, ಅವ್ರು ನಂದೇ ಕಥೆ ಬರೆದಿದ್ರಿ ನೀವು ಅಣ್ಣನ ಹೆಂಡತಿ ಅಂತ ಹೇಳಿ. ಅದು ಸಾಮಾನ್ಯವಾಗಿ ಸಮಾಜದಲ್ಲಿ ನಡೆದಂತ ಘಟನೆಗಳ ಕೂಡಿ ಬರೆದಿದ್ರು. ಅದು ಹೇಳಿದ್ರು, ಇದು ಅಣ್ಣನ ಹೆಂಡತಿ ಅಂದ್ರೆ ನೀವೊಬ್ರು ಅಲ್ಲ, ಸಮಾಜದಲ್ಲಿ ಅನೇಕ ಅಣ್ಣಂದಿರ್ತಾರೆ, ಅನೇಕ ಅವರೇ ಜೀವನದ ಬಗ್ಗೆ ಬರೆದಿದ್ದ ಅಂತ ಹೇಳಿ. ಅವ್ರು ಮತ್ತೊಂದು ಕಾದಂಬರಿ ಹೊಸ ಹೆಂಡತಿ ಬಗ್ಗೆ ಒಂದು ಸಣ್ಣ, ಅವ್ರ ಜೋಡಿ ನಾ ಇರ್ತಿದ್ದೆ, ಅವ್ರ ಜೋಡಿ ನಾ ತೇಗಾಡ್ತಿದ್ದೆ ಅಂತ ಹೇಳಿ ನನಗೆ ಗೊತ್ತಿದ್ದಂತ ಒಂದು ವಿಷಯ. ಹೊಸ ಹೆಂಡತಿ ಅಂದ್ರೆ ಒಂದು ಗೋಕಾಕದಲ್ಲಿ ಒಬ್ರು ಮುನ್ಸಿಪಲ್ ಕಮಿಷನರ್ ಆಗಿ ಒಬ್ರು ಬಂದ್ರು, ಅವರು 50-50 ವರ್ಷದ. ಅವರು ಎರಡನೇ ಮದುವೆ, 55ನೇ ವರ್ಷದಲ್ಲಿ ಎರಡನೇ ಮದುವೆ ಆದರು. ಅವರು ಮದುವೆ ಆಗಿ ಅವರು ಗರ್ಭಿಣಿ ಆಗಿದ್ರು, ಗರ್ಭಿಣಿಯಾಗಿ ಆಸ್ಪತ್ರೆಗೆ ಡೆಲಿವರಿ ಹೋಗಿದ್ರು. ಅದೇ ದಿನ ಅದೇ ಆಸ್ಪತ್ರೆಯಲ್ಲಿ ಅವರ ಹಿರಿಯ ಮೊದಲೇ ಹೆಂಡತಿ ಹಿರಿಯ ಮಗಳು ಡೆಲಿವರಿಗೆ ಬಂದರು. ಆ ವಿಪರ್ಯಾಸವನ್ನು ನೋಡಿ ನಮ್ಮ ತಂದೆ ಬರೆದಿದ್ದೆ ಕಾದಂಬರಿ ಹೊಸ ಹೆಂಡತಿ. ಒಂದು ಅದನ್ನು ಕಲ್ಪನೆ ಮಾಡ್ಕೊಂಡು ಬರೆದಂತ ಅದೊಂದು ಪ್ರಸಿದ್ಧವಾದಂತಹ ಕಾದಂಬರಿ ಆಯಿತು. ಅವರು ಮತ್ತೊಂದು ಕಾದಂಬರಿ ತಂಪು ನೆರಳು. ತಂಪು ನೆರಳು ನಮ್ಮ ಅಜ್ಜನ, ನಮ್ಮ ಪುರಾಣಕ್ಕಿನ ಮಂತ್ರದ ಮೇಲೆ ಅಂತ ಬರೆದಂತ ಕಾದಂಬರಿ. ಒಂದು ಮನೆತನ ಹೇಗೆ ಬೆಳೆದು ತಂಪು ನೆರಳು ಆಗ್ತದಂತ ಬರೆದಿತ್ತು ಕಾದಂಬರಿ. ಅದು ಬೆಂಗಳೂರು ಮೈಸೂರು ಯೂನಿವರ್ಸಿಟಿಯಲ್ಲಿ ಪಠ್ಯ ಪುಸ್ತಕವಾಗಿತ್ತು. ಹಾಗೆ ಹಬ್ಬಿದ ಬಳ್ಳಿ ಬಿಳಿಗೆಯಲ್ಲಿ ಬೆಳೆದ ನಮ್ಮ ಪುರಾಣಿಕ ಮಂಥನದ ಒಂದು ಕಾದಂಬರಿ. ಕಲಿತವಳು ಕಾದಂಬರಿ, ಈ ಸಮಾಜದಲ್ಲಿ ಕಲಿತು ಹೇಗೆ ವರ್ತನೆ ಮಾಡುತ್ತಾರೆ ಅಂತ ಒಂದು ಕಾದಂಬರಿ. ಅದು ಅತ್ಯಂತ ಜನಪ್ರಿಯವಾಗಿ ಸುಧಾದಲ್ಲಿ ಧಾರಾವಾಹಿ ಬಂದಂತ ಕಾದಂಬರಿ, ರೇಡಿಯೋ ರೂಪಕ ಆಯಿತು. ಅದು ಮರಾಠಿಯಲ್ಲಿನೂ ಭಾಷಾಂತರವಾದಂತ ಕಾದಂಬರಿ. ಅವರು ಮತ್ತೊಂದು ಕಾದಂಬರಿ ಶಾಂತಿ ಸುಧಾ. ಆಕ್ಚುಲಿ ಶಾಂತಿ ಸುಧಾ ಕಾದಂಬರಿಯ ಪ್ರೇರಕರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರೇ ತಂದೆಯನ್ನು ಕೂಡಿಸಿಕೊಂಡು ಒಂದು ಕತೆ ಹೇಳಿ ಬರೆಸಿದಂತ ಕಾದಂಬರಿ ಶಾಂತಿ ಸುಧಾ. ಅದನ್ನು ಅವರು ಚಲನಚಿತ್ರ ಮಾಡಬೇಕೆನ್ನುವ ಅಭ್ಯಾಸದಲ್ಲಿದ್ದರು. ಅದೇ ಕೆಲವೊಂದು ಕಾಲಾನುಕಂದ ಅದು ಅವರಿಗೆ ಆಗಲಿಲ್ಲ. ಸಾವಂತ್ರಿ ಅವರು ಮತ್ತೊಂದು ಅತ್ಯಂತ ವಿಶಿಷ್ಟವಾದ ಕಾದಂಬರಿ. ಅದು ಗೋಕಾಕದ, ನಾನು ಮೊದಲು ಹೇಳಿದಂತೆ ಗೋಕಾಕದ ಪರಿಸರದಲ್ಲಿ ಬೆಳೆದಂತ ಒಂದು ಕಾದಂಬರಿ. ಅದರಲ್ಲಿ ಕಲಾವಿದ ಜಯರಾಮನ್ ಅವರ ಕಳ್ಳ ಭಟ್ಟಿ ಅವರ ನಡುವೆ ಬಂದು ಹೇಗೆ ಸಿಕ್ಕಿ ಬೀಳ್ತಾನೆ ಅನ್ನೋ ಒಂದು ಪೂರಕವಾದಂತ ಒಂದು ಕಾದಂಬರಿ.
ಅದು ವಿ ಎಸ್ ರಂಗ ಅವರು ಸಿನಿಮಾ ಮಾಡಿದ್ರು ಸೂಳಿ ಎಂಬ ಹೆಸರಿನಲ್ಲಿ. ಆ ಕಾದಂಬರಿಯ ಬಗ್ಗೆ ಅವರಿಗೆ ಅಪಾರ ತಂದೆಯವರಿಗೆ ಅಪಾರ ಗೌರವಿತ್ತು. ಅದಕ್ಕೆ ಎಲ್ಲ ಪ್ರಶಸ್ತಿ ಬರಬೇಕೆಂಬ ಹಂಬಲ ಇತ್ತು. ಕೆಲವು ಕಾನೂನುಗಳಿಂದ ಅವರಿಗೆ ಬರಲಿಲ್ಲ. ಅವರು ಪ್ರಿಯರಾಧನೆ, ಏಕದಾರಿ, ಧರ್ಮಪಾರಾಯಣ, ಧರ್ಮಪಾರಾಯಣದಲ್ಲಿ ಅವರು ಈಗಿನ ಮಠಾಧಿಪತಿಗಳ ಬಗ್ಗೆ ಬರೆದಿದ್ರು. ಆವಾಗಲೇ ಬರೆದಿದ್ದರು ಅದು, ಅದನ್ನು ನಾವು ಈಗ ಕಾಣ್ತಾ ಇದ್ದೇವೆ. ಧರ್ಮಪಾರಾಯಣ ಕಾದಂಬರಿಯ ನೈಜತೆಯನ್ನು ಈಗ ನಾವು ನೋಡ್ತಾ ಇದ್ದೇವೆ. ಹೀಗೆ ಸುಮಾರು 80 ಕಾದಂಬರಿಗಳನ್ನು ಬರೆದಿದ್ದಾರೆ. ಸ್ನೇಹದ ಸುಳಿಯಲ್ಲಿ 300 ಕಥೆಗಳು, 12 ಸಾಹಿತ್ಯ ನಾಟಕಗಳು ಬರೆದಿದ್ದಾರೆ, 3 ಸಂಕಲನಗಳು. ಅವರು 22 ಕಾದಂಬರಿ ಧಾರಾವಾಗಿದ್ದು ಒಂದು ವಿಶೇಷ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ನಾವು ಒಂದೆರಡು ಮಾತನ್ನ ಹೇಳಬೇಕಂತ ಬಯಸ್ತಾ ಇದ್ದೇನೆ. ಈ ಅವರು 22 ಕಾದಂಬರಿಗಳು ಧಾರಾವಾಹಿಯಾಗಿದ್ದು ಒಬ್ಬ ಕಾದಂಬರಿಕಾರನ ಅಲ್ಲಿ ಅವರು ಪ್ರಥಮರು. ಅವರ ಮಣ್ಣಿನ ಮಗಳಿಗೆ ಪ್ರಥಮ ಕಾದಂಬರಿಯಾಗಿಯೇ ಪ್ರಾಯದಿಟ್ಟಿದ್ದು ಬಂದಿದ್ದು ಮರಳಿಕರ ಕಾದಂಬರಿಗೆ, ಮಣ್ಣಿನ ಮಗಳಿಗೆ. ಅವರ ಪ್ರಥಮ ಕಾದಂಬರಿ ಧರ್ಮದೇವತೆ ಚಲನಚಿತ್ರವಾಗಿದ್ದು ಕನ್ನಡದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದ್ದು ನಮ್ಮ ತಂದೆಯವರ ಕಾದಂಬರಿ. ಮುತ್ತೈದೆ ಮಲಯಾಳಿ ತೆಲುಗುದಲ್ಲಿ ಆಗಿದ್ದು ಪ್ರಥಮ ಕನ್ನಡ ಕಾದಂಬರಿ. ಅವರ ದೇವರ ಕೂಸು ಬಂಗಾರಿಯಾಗಿ ಬೆಂಗಳೂರಿನಲ್ಲಿ ಆಗಿದ್ದು ಪ್ರಥಮವಾಗಿ ಅಲಂಕಾರ ಚಿತ್ರ ಬಿಡುಗಡೆ ಆಗಿತ್ತು. ಅವರ 18 ಚಲನಚಿತ್ರಗಳಾಗಿದ್ದು ನಮ್ಮ ಉತ್ತರ ಕನ್ನಡ ಜನತೆ ಇನ್ನೂ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇಲ್ಲ, ಹೆಚ್ಚಿನ ಮಟ್ಟದಲ್ಲಿ ಅದಕ್ಕೆ ಶ್ರೇಷ್ಠತೆಯನ್ನು ಕೊಡ್ತಾ ಇಲ್ಲ. ಯಾಕೆಂದ್ರೆ ನನಗೂ ಅರ್ಥ ಆಗ್ತಾ ಇಲ್ಲ. ಅವರು ಮಾಡಲಿ ಬಿಡಲಿ ಇತಿಹಾಸ ಇತಿಹಾಸನೇ ಇರ್ತದೆ, ಇತಿಹಾಸವನ್ನು ಯಾರು ಅಳಕಿಸ್ಲಿಕ್ಕೆ ಆಗುದಿಲ್ಲ. ನಮ್ಮ ತಂದೆಯ ಅನೇಕ ವಿಷಯಗಳನ್ನು ನಿಮ್ಮ ಮುಂದೆ ಎಲ್ಲ ಹಂಚಿಕೊಂಡಿದ್ದೇನೆ. ಯಾರಿಗಾದರೂ ಏನಾದರೂ ಅದ್ರ ಬಗ್ಗೆ ಹೆಚ್ಚಿನ ಅಭಿಪ್ರಾಯಗಳು ಬೇಕಂದ್ರೆ ಸೂತ್ರದಲ್ಲಿ ನಾನು ಕತ್ತೆ ಮಾತಾಡಬಹುದು. ನನಗೆ ಸಾಧ್ಯ ಆದಷ್ಟು ನಾನು ನಿಮಗೆ ಉತ್ತರವನ್ನು ಕೊಡಲು ಪ್ರಯತ್ನಿಸುತ್ತೇನೆ. ಇಲ್ಲಿವರೆಗೂ 135ನೇ ಉಪನ್ಯಾಸ ಮಾಲೆಯಲ್ಲಿ ಕೃಷ್ಣಮೂರ್ತಿ ಪುರಾಣಿಕರ ಕುರಿತು ಬಹಳ ಸುಲಲಿತವಾಗಿ ಸುದೀರ್ಘವಾಗಿ ಆನಂದ್ ಪುರಾಣಿಕ್ ಅವರು ಕೃಷ್ಣಮೂರ್ತಿ ಪುರಾಣಿಕ್ ಅವರ ಜೀವನ, ಮೇರು ವ್ಯಕ್ತಿತ್ವ, ಕಾದಂಬರಿ ಕಥೆಗಳ ವಸ್ತು ವಿನ್ಯಾಸ, ಆಶಯ, ಜೊತೆಗೆ ವಿವಿಧ ಕನ್ನಡ ವಿದ್ವಾಂಸರು ಕಂಡಿರುವಂತೆ ಅವರ ಗ್ರಹಿಕೆಗಳು ಅತ್ಯಂತ ಸೊಗಸಾಗಿ ವಿವರಿಸಿದ್ದಾರೆ. ಜೊತೆಗೆ ಅವರ ಕಾದಂಬರಿಗಳು ಧಾರಾವಾಹಿಯಾಗಿ ಚಲನಚಿತ್ರವಾಗಿ ರೂಪುಗೊಂಡಿರುವಂತಹ ಪರಿ ವಿವರಿಸಿರುವಂತಹದ್ದು ಮನೋಜ್ಞವಾಗಿತ್ತು. ಸರ್, ನಿಮಗೆ ಮತ್ತೊಮ್ಮೆ ನಮ್ಮ ವೇದಿಕೆ ಪರವಾಗಿ ತುಂಬು ಹೃದಯದ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ದಯವಿಟ್ಟು